ನಮಸ್ಕಾರ ವೀಕ್ಷಕರೇ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಲ್ತ್ ಗುರು ಇದು ಧರ್ಮದ ಮಾರ್ಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಯತ್ರ ನಾರ್ಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ ಅಂದರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ತಾವೇ ನೆಲೆಸಿರ್ತಾರೆ ಅಂತ ಹಾಗಾಗಿ ಹೆಣ್ಣಿಗೆ ಬಹಳ ಪ್ರಾಮುಖ್ಯತೆ ಇದೆ ಮನೆಗೆ ಬರುವಂತಹ ಹೆಣ್ಣು ಮಕ್ಕಳನ್ನು ಕೂಡ ಆ ಮನೆಯ ಸೊಸೆ ಆಗಿರ್ಬೋದು ಅಥವಾ ಆ ಮನೆಯ ಹೆಣ್ಣು ಮಗಳಾಗಿರ್ಬೋದು ಆಕೆಯನ್ನ ಸಾಕ್ಷಾತ್ ಲಕ್ಷ್ಮಿಗೆ ಹೋಲಿಸಿ ಮಾತಾಡ್ತಾರೆ ಈಕೆ ಈ ಮನೆಯ ಮಹಾಲಕ್ಷ್ಮಿ ಇದ್ದಾಗೆ ಅಂತ ಅಂದ್ಮೇಲೆ ಆ ಮಹಾಲಕ್ಷ್ಮಿಯ ಸ್ಥಾನ ಎಂಥ ಮಹತ್ತರವಾದದ್ದು ಒಂದು ಮನೆ ಆ ಮನೆಯಲ್ಲಿ ಎಲ್ಲವೂ ಸರಿಯಾಗಿ ನಡೆಯಬೇಕು ಅಂದ್ರೆ ಅಥವಾ ಆ ಮನೆಯಲ್ಲಿ ಎಲ್ಲವೂ ಸುಗಮವಾಗಿ ನಡೆಯಬೇಕು ಅಂದ್ರೆ ಆ ಮನೆಗೆ ಎಲ್ಲ ದೇವರುಗಳ ಕೃಪಾ ಕಟಾಕ್ಷ ಮುಖ್ಯವಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಹೆಚ್ಚಾಗಿರಬೇಕು ಕಾರಣ ಆಕೆ ಸಂಪತ್ತು ಸಮೃದ್ಧಿಯನ್ನ ಸೂಚಿಸುವಂತವಳು ಆ ಲಕ್ಷ್ಮಿಯನ್ನ ಯಾವ ರೀತಿ ಪೂಜಿಸ್ಬೇಕು ಮನೆಯಲ್ಲಿ ಆಕೆಯ ಆಚರಣೆಗಳು ಹೇಗಿರಬೇಕು ಎಲ್ಲ ಮಾಹಿತಿಗಳನ್ನ ನಮಗಾಗಿ ಹೊತ್ತು ತಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಪುರುಷೋತ್ತಮ್ ದೇಶಿಕ್ ಗುರುಜಿಯವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮನೆಯಲ್ಲಿ ಲಕ್ಷ್ಮಿಯನ್ನ ಹೇಗೆ ಪೂಜಿಸೋದು ಆಕೆಯ ಮುಖ್ಯವಾದ ವಾಸಸ್ಥಾನ ಯಾವುದಾಗಿರುತ್ತೆ ಹರಿ ಶ್ರೀ ಗುರುಭ್ಯೋನ್ನಮ ಮಹಾವಿಷ್ಣು ಎಲ್ಲಿರ್ತಾರೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ಅಂತಕ್ಕಂಥ ವಿಷ್ಣುವಿನ ಒಂದು ಸ್ಥಾನ ಎಲ್ಲಿದೆ ಅಲ್ಲಿ ಲಕ್ಷ್ಮಿ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರ ಕೂಡ ಇರುತ್ತೆ ನಿನ್ನೆ ಕೂಡ ವಿಚಾರ ಹೇಳಿದ್ವಿ ಭೂಮಿ ಭಗವಂತನ ಪಾದ ಅದೇ ವಿಚಾರಕ್ಕೆ ತಗೊಂಡಾಗ ಇವತ್ತು ನಿಮ್ಮ ಪ್ರಶ್ನೆಗನುಸಾರವಾಗಿರತಕ್ಕಂಥ ಉತ್ತರ ನಾವು ಕಟ್ಟಿರುವ ಮನೆ ಕಟ್ಟುತ್ತಿರುವ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಥವಾ ಅಷ್ಟಲಕ್ಷ್ಮಿಯರು ಅಂತ ನಾವು ಅನ್ಕೋತೀವಿ ಪೂಜಿಸ್ತೀವಿ ಕೂಡ ಅಷ್ಟಲಕ್ಷ್ಮಿಯರು ಬೇಕೇ ಬೇಕು ನಿಜ ಯಾಕೆಂದ್ರೆ ಎಲ್ಲಾ ಸಂದರ್ಭಕ್ಕೂ ಒಂದೊಂದು ಲಕ್ಷ್ಮಿ ಅನುಗ್ರಹ ಇದ್ದೇ ಬ ಇರುತ್ತೆ ಇರುತ್ತೆ ಅದಕ್ಕನುಸಾರವಾಗಿ ಅಷ್ಟಲಕ್ಷ್ಮಿಯರು ಅಂತ ಕೂಡ ಅದನ್ನ ಹೇಳ್ತೀವಿ ಈ ಅಷ್ಟಲಕ್ಷ್ಮಿಯರ ಶಕ್ತಿ ಒಂದೇ ಲಕ್ಷ್ಮಿಯಲ್ಲಿ ಇರುತ್ತೆ ಅದು ಒಂದು ಲಕ್ಷ್ಮಿ ಕೂಡ ಇರುತ್ತೆ ಅಷ್ಟಲಕ್ಷ್ಮಿಯರ ಶಕ್ತಿಯು ಒಂದೇ ಲಕ್ಷ್ಮಿಯಲ್ಲಿ ಇರುತ್ತೆ ಅದೇ ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ ಆ ಶ್ರೀಲಕ್ಷ್ಮಿಯ ವಾಸಸ್ಥಾನವು ಅಷ್ಟಲಕ್ಷ್ಮಿಯರ ವಾಸಸ್ಥಾನವು ನಮ್ಮ ವಾಸದ ಮನೆಯಲ್ಲಿ ಎಲ್ಲಿ ಇರುವ ಸಾಧ್ಯತೆ ಅನ್ನುವ ಒಂದು ವಿಚಾರ ಇವತ್ತು ನಾವು ಮಾಹಿತಿ ಕೊಡಬೇಕಾಗತ್ತೆ ಇದಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನ ಮಾಡಿ ಅದಕ್ಕಿನ್ನ ಸ್ವಲ್ಪ ಹಿಂದಕ್ಕೋದ್ರೆ ಧೂಮಾ ಧೂಮ ಅಂತ ಹೇಳಿದ್ದೆ ನಾನು ನಿನ್ನೆ ಚರ್ಚೆ ಅಲ್ಲಿಗೆ ಬಂದು ನಿಂತಿತ್ತು ಧೂಮ ಅಂತಕ್ಕಂಥದ್ದು ಏನು ಅಂತ ಕೇಳಕ್ಕೂ ಸ್ವಲ್ಪ ಕಷ್ಟ ಧೂಮ ಅಂದ್ರೆ ಏನದು ಇದೆಲ್ಲ ಸಾಮಾನ್ಯ ಧೂಮಕ್ಕೆ ಆಯಿತು ಅಂದ್ರೆ ಗೊತ್ತು ನಕ್ಷತ್ರ ಅದೇ ರೀತಿ ಧೂಮ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅದನ್ನ ನೀವು ಯಾವ ರೀತಿ ಬೇಕಾದ್ರೆ ತಗೋಬಹುದು ಯಾವ್ಯಾವಬಹುದು ಅಂದ್ರೆ ಮೊದಲನೇದಾಗಿ ನೀರು ಮೊದಲನೇದಾಗಿ ನೀರು ಎರಡನೇದಾಗಿ ಬೆಂಕಿ ಅಂದ್ರೆ ಧೂಮ ಅಂತಾರೆ ಇದೇನು ಈ ರೀತಿ ಆಗತ್ತೆ ಅಂತಕ್ಕಂತ ಒಂದು ಲೆಕ್ಕಾಚಾರಕ್ಕೆ ಬರತಕ್ಕಂತ ಧೂಮ್ರಾ ಧೂಮ ಧೂಮ್ರಾ ಅಂತ ಮನೆ ಕಟ್ತಕ್ಕಂತ ಒಂದು ದೊಡ್ಡ ಆಯುವರ್ಗದಲ್ಲಿ ಒಂದು ಭಾಗ ಬರತ್ತೆ ಧೂಮ್ರಾ ಅಂತ ಹೇಳಿ ಅದೇನ್ ಮಾಡತ್ತೆ ಅಂದ್ರೆ ಮನೆಯಲ್ಲಿ ಎಂತವ್ರಿಗುನು ಭಯವನ್ನ ಉಂಟು ಮಾಡತ್ತೆ ನಾನೇನಾಗ್ಬಿಡ್ತೀನ ಸತ್ತೋಗ್ಬಿಡ್ತೀನ ಅಂತಕ್ಕಂತ ಒಂದು ಭೀತಿ ಭೀತಿಯನ್ನ ಉತ್ಪತ್ತಿ ಮಾಡ್ತಕ್ಕಂಥ ಧೂಮ್ರಾ ಅಂತಕ್ಕಂಥದ್ದು ಅಂದ್ರೆ ಅಲ್ಲಿ ನಾಯಿಗಳು ಸಾಕು ನಾಯಿ ಸಾಯುತ್ತೆ ಎಷ್ಟು ನಾಯಿಗಳು ತಂದ್ರು ನಾಯಿ ಸಾಯ್ತಾ ಇರತ್ತೆ ಆ ಆಯುವರ್ಗದಲ್ಲಿ ಅಷ್ಟೊಂದು ರಹಸ್ಯ ಕಟ್ಟಂತ ವಿಚಾರ ಇರುತ್ತೆ ಇದ್ದಕ್ಕಿದ್ದಂಗೆ ಮೋಟ್ರ್ ಸುಡುತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗತ್ತೆ ದುರಂತಗಳು ನಡೆಯೋದಿಕ್ಕೆ ಇದೆಲ್ಲವೂ ಕೂಡ ಇದ್ರ ಒಳಗಡೆ ಇರತ್ತೆ ಇದು ಪ್ರಚಾರದಲ್ಲಿ ಇಲ್ಲ ಮನೆಯಲ್ಲಿ ದುರಂತಗಳ ನಡೆಯೋದಕ್ಕೆ ಕಾರಣ ಏನು ಅಂತಂದ್ರೆ ಹಲವಾರು ಕಾರಣ ಹೇಳ್ತೀವಿ ನಾವು ಏನು ಸಿಮೆಂಟ್ ಇಟ್ಟಿದ್ರಂತೆ ಡೀಸೆಲ್ ಇಟ್ಟಿದ್ರಂತೆ ಅಲ್ಲಿ ಬೆಂಕಿ ಹಚ್ಕೊಂಡ್ಬಿಟ್ರಂತೆ ಕಡ್ಡಿ ಓಡದ್ರಂತೆ ಏನೋ ಒಂದು ಕಾರಣ ಹೇಳ್ತಿರ್ತೀವಿ ಹೊರತು ಆ ಮನೆಯಲ್ಲೇ ಅದು ನಡಿಬೇಕಾದ್ರೆ ಕಾರಣ ಏನಂತಕ್ಕಂಥ ವಿಚಾರಕ್ಕೆ ನಾವು ಹೋಗಲ್ಲ ಒಂದು ಹುಲ್ಲು ಕಡ್ಡಿ ಅಲಗಾಡ್ಬೇಕಾದ್ರೂ ಅದಕ್ಕೆ ಆತನ ಆಜ್ಞೆ ಇರಬೇಕು ಅನ್ನೋ ಮಾತು ನಮ್ ಗೊತ್ತು ಸೊ ಇಂತ ದೊಡ್ಡ ದೊಡ್ಡ ಅವಘಡಗಳು ನಡೆಯುತ್ತೆ ಅಂದ್ರೆ ಅದಕ್ಕೆ ಕಾರಣ ಕೂಡ ಏನೋ ಒಂದ್ ಕಾರಣ ಇರುತ್ತೆ ಅದನ್ನ ನಾವು ಅದನ್ನ ತಗೊಳಕ್ ಹೋಗಲ್ಲ ಅದಕ್ಕೊಂದು ಕಾರಣ ಕೊಟ್ಬಿಡ್ತೀವಿ ಸಿಲಿಂಡರ್ ಸರಿ ನೋಡಿರ್ಲಿಲ್ವಂತೆ ಅಥವಾ ಏನೋ ತಿರುಗಿಸ್ಬಿಟ್ಟಿದ್ರಂತೆ ಏನಾದ್ರೂ ಒಂದ್ ಸೃಷ್ಟಿ ಅಲ್ಲಿ ನಿಜ ಯಾಕೇನೋ ಅದು ಹಲವಾರು ರೀತಿ ಕಾರಣಗಳು ಇರುತ್ತೆ ಸೃಷ್ಟಿ ಮಾಡಕೊಂದು ಕಾರಣ ಇರತ್ತೆ ಹುಚ್ಚಾಕ್ಬೇಕಷ್ಟೇ ಈಗ ಆಗೋಯ್ತು ಮುಂದಕ್ಕೆ ಏನ್ ಮಾಡ್ರಿ ಇದು ನಮ್ಮಲ್ಲಿ ಇರ್ತಕ್ಕಂಥ ವಿಚಾರ ಆಗೋಯ್ತು ಅಲ್ಲ ಏನಕ್ಕೆ ತಪ್ಪಿಸಬಹುದು ನಾವ್ ಇದನ್ನ ಮುಚ್ಚಾಕ್ತಿವಿ ಮತ್ತೆ ಇನ್ನೊಂದಾಗತ್ತೆ ಎರಡಾಗತ್ತೆ ಮೂರ್ ಆಗತ್ತೆ ಬುಡದಿಂದ ಹೋದ್ರೆ ಅದು ಮತ್ತೆ ಮತ್ತೆ ಚಿಗುರು ತಲೆ ಇರುತ್ತೆ ಹಾಗಾಗಿ ಇದನ್ನ ಹೊಗೆಗೂ ಕೂಡ ನಾವು ಹೋಲಿಸ್ತಕ್ಕಂತ ಒಂದು ವಿಚಾರ ಅಂದ್ರೆ ಗಾಳಿ ಹೌದು ಗಾಳಿ ನೀರು ಬೆಂಕಿ ಮೂರನ್ನು ಇವು ಮೂರಕ್ಕೆ ಧೂಮ ಅಂತ ಹೇಳ್ತೀವಿ ಇವತ್ತು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಅಲ್ಲಿ ಮುಳುಗೋಯ್ತು ತುಂಬಾ ನೀರಿನ ಪ್ರವಾಹ ಜಾಸ್ತಿ ಆಗ್ತಾ ಇದೆ ಕಡೆ ಬೆಂಕಿದು ಕೂಡ ನೋಡಿದೀವಿ ಈಗ ಸ್ವಲ್ಪ ದಿನದಲ್ಲೇ ಹೌದಲ್ಲ ಹೌದು ಈಗ ಗಾಳಿಯ ಮೂಲಕದಲ್ಲಿ ಕೂಡ ನಾವೀಗ ಕಾಯಿಲೆಗಳು ಬೇರೆ ಬಂದಿದೆ ಬರ್ತಾ ಇದೆ ಅಂತ ಕೂಡ ಒಂದ್ ಕಡೆ ಹೆದರ್ತಾ ಇದ್ದೀವಿ ಇವೆಲ್ಲವೂ ಧೂಮ ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಹಾಗಿದ್ದ ಮೇಲೆ ಎಷ್ಟೊಂದು ಜನ ಈ ರೀತಿ ತುತ್ತಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅದಕ್ಕೆ ಹಲವಾರು ಕಾರಣಗಳು ಅವ್ರವರದೇ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಅದಕ್ಕೆ ಮೂಲ ಕಾರಣ ಬಂದಿದೆ ಆ ಭೂಮಿಯನ್ನ ನಾವು ಬಳಸುವ ವಿಧಾನ ಆ ಭೂಮಿಯನ್ನ ನಾವು ಬಳಸುವ ವಿಧಾನದಿಂದ ಆ ದುರಂತ ನಮ್ಮನ್ನ ಆ ಮಟ್ಟಕ್ಕೆ ಹಮುಕ್ತಾ ಇದೆ ಅದು ನಮಗೆ ತೊಂದರೆ ಕೊಡ್ತಾ ಇಲ್ಲ ನಾವು ಅದಕ್ಕೆ ತೊಂದರೆ ಕೊಡ್ತಾ ಇದ್ದೀವಿ ಆ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ ಈಗ ಎಲ್ಲರೂ ಹೇಳ್ತಿರೋದು ಆ ತಾಯಿಯ ಒಂದು ಸಹನೆ ಮಿತಿ ಮೀರ್ತಾ ಇದೆ ಭೂತಾಯಿಯನ್ನ ನಮ್ಮ ಈ ಭರಿಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ನಿಂತಿದ್ದೇವೆ ಆ ತಪ್ಪನ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಒಪ್ಕೊಳ್ಳಲ್ಲ ಒಪ್ಕೊಳ್ಳೋವರೆಗೂ ಈ ಸಮಸ್ಯೆ ಹೊರಗೆ ಬರಲ್ಲ ಹೌದು ಗುರುಗಳೇ ಮುಂಚೆ ಏನೇ ಮಾಡಿದ್ರು ಕೂಡ ಒಂದು ಭಾಗವನ್ನ ಭೂತಾಯಿಗೆ ಅರ್ಪಿಸೇ ಮಾಡ್ತಾ ಇದ್ರು ಅಲ್ವಾ ಗುರುಗಳೇ ಆ ಪ್ರಶ್ನೆ ಇವಾಗ ಇಲ್ವೇ ಇಲ್ವಲ್ಲ ಆ ವಿಚಾರನೆ ಇಲ್ಲ ಇವಾಗ ಅಷ್ಟು ಪ್ರಾಮುಖ್ಯತೆ ಇತ್ತು ಕೊಡೋದು ತಗೊಳೋದು ಎರಡು ಕೂಡ ಮರ್ತೋಗಿದೆ ಈಗ ಏನಿದ್ರು ಅಷ್ಟೇ ಕಲ್ತಿರೋದು ಕೂಡ ಕೊಡೋ ಪ್ರಶ್ನೆ ಹೇಳ್ಬೇಡಿ ನೀವು ಕೊಡೋದು ತಗೊಳ್ಳೋದು ಎರಡು ಇದ್ದಾಗ ಮ್ಯಾಥಮೆಟಿಟಿಕ್ಸ್ ಸರಿಗಿರುತ್ತೆ ಪ್ಲಸ್ ಮೈನಸ್ ಎರಡಿದ್ರೆ ಮ್ಯಾಥಮೆಟಿಕ್ಸ್ ಆಗೋದು ಇಲ್ಲ ಬರೇ ಮೈನಸ್ ಆರು ಮ್ಯಾಥಮೆಟಿಕ್ಸ್ ಆಗಲ್ಲ ಬರೇ ಪ್ಲಸ್ ಆರು ಮ್ಯಾಥಮೆಟಿಕ್ಸ್ ಆಗಲ್ಲ ಈಗ ಮ್ಯಾಥಮೆಟಿಕ್ಸ್ ನಿಂತೋಗಿದೆ ಹೋಗಿದೆ ಹ್ಮ್ ವ್ಯವಹಾರಿಕವಾಗಿ ಹೇಳ್ತಾ ಇದ್ದೀನಿ ಹೌದು ಖಂಡಿತ ಹಾಗಾಗಿ ಒಂದು ಗಂಡು ಹೆಣ್ಣಲ್ಲೂ ಮ್ಯಾಥಮೆಟಿಕ್ಸ್ ಇಲ್ಲ ಕುಟುಂಬದಲ್ಲೂ ಮ್ಯಾಥಮೆಟಿಕ್ಸ್ ಇಲ್ಲ ವ್ಯವಹಾರಿಕ ಮ್ಯಾಥಮೆಟಿಕ್ಸ್ ಇಲ್ಲ ಧರ್ಮದಲ್ಲೂ ಮ್ಯಾಥಮೆಟಿಕ್ಸ್ ಇಲ್ಲ ಏನು ಅಂತಂದ್ರೆ ನಾವು ಏನನ್ನ ಬಳಸಿ ಅದನ್ನು ಉಳಿಸ್ಕೋತೀವಿ ಮಾಡುತ್ತೆ ಇಲ್ಲ ನಾವು ಅದನ್ನ ನಮ್ಮ ತಲೆ ಮೇಲೆ ನಾವು ಹಾಕೋತಾ ಇದೀವಿ ಅದೇ ನಮ್ಗೆ ತೊಂದರೆ ಕೊಡಲ್ಲ ಹಾಗಾಗಿ ಈ ದಿನದ ಇನ್ನೊಂದು ಪ್ರಶ್ನೆ ಆ ಧೂಮಾ ಅಂತಕ್ಕಂತ ಒಂದು ವಿಚಾರಕ್ಕೆ ಏನಾಗ್ತಾ ಇದೆ ಅಂದ್ರಲ್ಲಿ ಒಂದು ಕಾಲದಲ್ಲಿ ಅವರವರ ಸತ್ಯಾನುಸಾರ ಅನುಕೂಲಕ್ಕೆ ತಕ್ಕಂತೆ ಅವರು ಭೂಮಿಯನ್ನ ಅಕ್ವೈರ್ ಮಾಡ್ಕೋತಾರೆ ಅಂದ್ರೆ ಕೊಂಡ್ಕೊಳ್ಳೋದು ಅಥವಾ ಬೆಲಿ ಹಾಕೊಳ್ಳೋದು ಅಥವಾ ಹೇಗೋ ಪಡ್ಕೊಳ್ಳೋದು ಏನೋ ಒಂದು ರೀತಿಲಿ ಪ್ರಾಪರ್ಟಿ ಆ ಭೂಮಿ ತಗೊಂಡಿರ್ತಾರೆ ಆ ಭೂಮಿಯಲ್ಲಿ ದೇವರಿಗೆ ಸಂಬಂಧ ರೀತಿಯಲ್ಲಿ ಇರ್ತಕ್ಕಂತ ಅದಕ್ಕೆಲ್ಲವೂ ಕೂಡ ನಾಗಬನ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಈ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊಡುಗು ಸೀಮೆ ಲೆಕ್ಕ ಹಾಕೊಂಡ್ರೆ ನಾಗಬನಗಳ ಸೀಮೆ ಅದು ನಾಗಬನ ಹುತ್ತಗಳಿರ್ತಕ್ಕಂಥ ಜಾಗ ಹುತ್ತದ ಪಕ್ಕದಲ್ಲಿ ವೃಕ್ಷಗಳಿರತಕ್ಕಂಥ ಜಾಗ ಇದು ದೇವರಿಗೆ ಸಂಬಂಧಪಟ್ಟಂತ ನಾಗಬನ ಅಂತ ಹೇಳ್ತೀವಿ ಹೆಸರು ವಿಶೇಷವಾಗಿ ಆ ನಾಗಬನವನ್ನ ನಾವು ಏನ್ ಮಾಡ್ತೀವಿ ನಮ್ಗೆ ಭೂಮಿ ಬೇಕು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ತಗೋತೀವಿ ತಗೊಳ್ಳೋದು ಸರಿ ಓಕೆ ಆಯ್ತು ತಗೊಂಡ ನಂತರ ಆ ನಾಗಬನವನ್ನ ನಾವು ಬಳಸುವ ವಿಧಾನ ಗೊತ್ತಿದೆಯಾ ಇಲ್ಲ ವಜ್ರದ ಓಲೆ ಹಾಕೊಂಡ್ರೆ ಒಳ್ಳೇದು ಅಂತ ಗೊತ್ತು ವಜ್ರದ ಓಲೆ ಹಾಕೊಂಡ್ ಮೇಲೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಿರ್ಬೇಕಲ್ಲ ಯಾರು ವಜ್ರದ ಓಲೆ ಹಾಕೊಂಡ್ ಮಲ್ಕೋತಾರೋ ಇಲ್ಲ ಸಮಸ್ಯೆಗಳನ್ನ ತಲೆ ಮೇಲೆ ಹಾಕೋತಾರೆ ಓಹೋ ಅಂದ್ರೆ ಬಿಚ್ಚಿಟ್ಬಿಡ್ಬೇಕು ಹೌದು ವಜ್ರದ ಓಲೆ ಹಾಕೊಳ್ಳೋದು ಸರಿ ಆದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಪತನ ಹಂಚಕ್ ಹೋಗ್ಬಿಡ್ತಾರ ಅವ್ರು ಫ್ಯಾಮಿಲಿ ಕುಸ್ತು ಹೋಗ್ಬಿಡತ್ತೆ ಶ್ರೀಮಂತಿಕೆಯನ್ನ ಅನುಭವಿಸ್ಬೇಕಾದ್ರೆ ಅದ್ರ ವಿಚಾರಗಳನ್ನ ತಿಳ್ಕೊಂಡ್ರೆ ಶ್ರೀಮಂತಿಕೆ ಶಾಶ್ವತವಾಗಿರತ್ತೆ ಇಲ್ಲಾಂದ್ರೆ ಒಂದೇ ಸಲ ಮೇಲಿದ್ದ ಕೆಳಗಡೆ ಕಡವ ಇದ್ದು ಮೇಲು ಎಲ್ಲದರ ಮುಂದೆ ನಾವು ತಲೆ ಬಾಗ್ಲೇಬೇಕಲ್ವಾ ಗುರುಗಳ ಅದ್ರ ವಿಚಾರ ತಿಳ್ಕೊಡಿ ಬದಕಿ ಕುದುರೆ ಮೇಲೆ ಕುತ್ಕೋಬೇಕಾ ಕುತ್ಕೊಂಡ್ರೆ ಸರಿನಾ ಅದು ತಿಳ್ಕೋಬೇಕು ಯಾಕೆ ಅಂದ್ರೆ ಈ ರೀತಿಯಾದ ಯಾವುದೇ ಒಂದು ಕುದುರೆ ಮೇಲೆ ಕೂರೋದು ಆನೆ ಮೇಲೆ ಕೂರೋದು ಯಾಕೆ ವಿಷಯಗಳನ್ನ ಹೇಳ್ತೀನಿ ಅಂದ್ರೆ ನಾವ್ ಇದಕ್ಕೆಲ್ಲ ಲೆಕ್ಕಕ್ಕೆ ತಗೋತಾ ಇಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಲೆಕ್ಕ ಹಾಕೊಂಡ್ರೆ ಈ ರೀತಿಯಲ್ಲ ಪ್ರಾಣಿಗಳನ್ನ ಬಳಸಿರ್ತಕ್ಕಂಥ ಕೆಲವೊಂದು ಸ್ವಲ್ಪ ಲೆಕ್ಕ ಹಾಕಿದ್ರೆ ಹೇಗಿದ್ದವ್ರು ಹೇಗೆಲ್ಲ ಆದ್ರು ಅಂತ ಅದು ಕೆಲವರು ಮನವರಿಕೆ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಪ್ರಾಣಿಗಳನ್ನ ಬಳಸೋ ರೀತಿ ಇದೆಯಲ್ಲ ತುಂಬಾ ನಮಗೆ ಶಾಪು ಆಗತ್ತೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ವೃಕ್ಷಗಳನ್ನ ಬಳಸೋ ಇದೆಯಲ್ಲ ಅದು ನಮಗೆ ಶಾಪು ಆಗತ್ತೆ ಮನೆಗೆ ನಾವು ಬಳಸ್ತಕ್ಕಂತ ಒಂದು ಮರ ಅಂತ ಏನ್ ನಾವು ತಗೊಂಡು ಬಾಗ್ಲು ಕಿಟಕಿ ಮಾಡಿಸ್ತೀವಿ ಭೀಮು ಏನೊಂದು ಹಾಕೊಳ್ತೀವಿ ಅದರಲ್ಲೂ ಕೂಡ ರಹಸ್ಯಕರವಾದ ವಿಚಾರ ಸಾಕಷ್ಟು ಇರುತ್ತೆ ಯಾವ್ದೋ ಒಂದು ಸಿಕ್ತು ಯಾವ್ದೋ ಒಂದು ಮರ ಆಯ್ತು ಕತ್ರಸು ಯಾವ್ದು ಕತ್ರ ಕೊಯ್ಸು ಮನೆ ಕಟ್ಟು ಅಂದ್ರೆ ಆ ಮನೆ ಕಟ್ಟದ ಮೇಲೆ ಅವರು ಅಧೋಗತಿ ಕೊಟ್ಟೋಗ್ತಾರೆ ಮನುಷ್ಯ ಇಡುವಂತ ಒಂದೊಂದು ಹೆಜ್ಜೆನು ಯೋಚಿಸಿ ಇಡಬೇಕು ಅದಕ್ಕೆ ಹಿರಿಯವರು ಒಂದು ಮೇಟಿ ಇದ್ದಾಗೆ ಮನುಷ್ಯನಿಗೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಾ ಒಂದು ಕರೆ ಇದೆ ಗುರುಗಳೇ ನೀವು ಕರೆ ತಗೊಂಡು ಮುಂದೆ ಮಾತುಕತೆ ಮುಂದುವರಿಸಬಹುದು ಅಮ್ಮ ಯಾರು ಮಾತಾಡ್ತಿರೋದು ರತ್ನ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೇನೆ ರತ್ನ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ಗುರುಜಿ ಪ್ರಶ್ನೆ ಉತ್ತರ ತಮ್ಮ ಬಗ್ಗೆ ಏನೇನಾ ಹೌದಾ ಸರಿ ನಿಮ್ಮ ರಾಶಿ ನಿಮ್ಮ ರಾಶಿ ನಕ್ಷತ್ರ ಇಲ್ಲ ಅದು ರಾಶಿ ನಕ್ಷತ್ರ ಪ್ರಶ್ನೆ ಹೌದ್ರಾ ಓಕೆ ಮಾತಾಡಿ ಇದ್ದಾರೆ ನಮಸ್ತೆ ಗುರುಜಿ ನೀವು ಹೋದ್ವಾರ ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಎಲ್ಲಾ ಎಂಟು ಇಡೋದು ಆಮೇಲೆ ಇದನ್ನೆಲ್ಲಾ ಹೇಳಿದ್ರಿ ಸೌಭಾಗ್ಯ ಲಕ್ಷ್ಮಿ ಯಾವ ರೀತಿಯಾಗಿ ಆಹ್ವಾನ ಮಾಡ್ಕೋಬೇಕು ಅದೆಲ್ಲಾ ಹೇಳಿದ್ರಿ ಅದ್ ನೀವ್ ಏನ್ ಹೇಳಿದ್ರೆ ಅದ್ರ ಪ್ರಕಾರ ಎಲ್ಲಾ ಮಾಡಿದ್ರಿ ಸರಿ ಆಮೇಲೆ ನಾವ್ ಶುಕ್ರವಾರ ನೀವು ಹೇಳ್ತೀರ ಅದನ್ ಮುಂದೇನ್ ಮಾಡ್ಬೇಕು ಅಂತ ಹೇಳ್ತೀರಿ ಅಂತ ತುಂಬಾ ವೇಟ್ ಮಾಡಿದ್ವಿ ನೀವು ಅವತ್ ಕಾರ್ಯಕ್ರಮ ನಡ್ತಿಕೊಡ್ಲಿಲ್ಲ ಹೌದು 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 ಹಾಗಾಗಿ ನಮ್ಗ ಅದೇನು ಅಂತ ಗೊತ್ತಾಗ್ಲಿಲ್ಲ ಗುರಿ ಓಕೆ ಅದನ್ನ ಎರಡು ದಿನ ಆದ್ಮೇಲೆ ಮತ್ತೆ ನಾನು ಅದನ್ನ ಹೇಳಿದೆ ಆ ಏನು ಅಂತಂದ್ರೆ ಸಾಕಷ್ಟು ಅವತ್ತು ಹೆಚ್ಚು ಕಮ್ಮಿ ಒಂದು ಎಪ್ಪತ್ತ್ ಎಂಬತ್ತು ಜನ ನಾನ್ ಕರೆ ಮಾಡಿದ್ರು ಆ ಈ ರೀತಿ ಮಾಡ್ಬಿಟ್ಟಿದ್ದೀವಿ ಅಂದ್ರೆ ಕಾರ್ಯಕ್ರಮ ಆ ರೀತಿ ಅವತ್ತು ಆಗತ್ತೆ ಅಂತ ಗೊತ್ತಿರಲಿಲ್ಲ ಅಕಸ್ಮಾತ್ ಯಾವುದೋ ಒಂದು ಸ್ವಲ್ಪ ಸಣ್ಣ ಕಾರಣದಿಂದ ಆಯಿತು ಹಾಗಾಗಿ ನಾನು ಕೂಡ ಹೇಳಿದೆ ಮೊನ್ನೆ ಒಂದೆರಡು ದಿನ ಮುಂಚೆ ಹೇಳಿದೆ ನೀವು ಅದು ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣಿಸುತ್ತೆ ಆ ರೀತಿಯಾಗಿರತಕ್ಕಂಥ ತಾಂಬೂಲವನ್ನು ನೀವು ಅದನ್ನು ಬಳಸುವ ವಿಧಾನ ಏನಪ್ಪಾ ಅಂತಂದರೆ ಆ ವಿಳ್ಳೆ ದಲೆಯನ್ನು ತುಪ್ಪದಲ್ಲಿ ಹುರಿದು ಅದನ್ನು ನೀವು ಉಪಯೋಗಿಸ್ಬೋದು ಅಥವಾ ಅದು ತೀರಾ ಒಣಗಿದೆ ಅಂದರೆ ಉಪಯೋಗಿಸಬಾರ್ದು ಹಸುಗೆ ಕೊಟ್ಬಿಡಿ ಬಾಳೆಹಣ್ಣಿದ್ರು ಅಷ್ಟೇ ಚೆನ್ನಾಗಿದ್ರೆ ಬಳಸ್ಬೋದು ಇಲ್ಲಾಂದರೆ ಅದಕ್ಕೆ ಹಸು ಕೊಡ್ಬೋದು ಅಂದರೆ ಚೆನ್ನಾಗಿಲ್ದಿರೋದು ಹಸು ಕೊಟ್ಬಿಡಿ ಅಂತ ಪ್ರಶ್ನೆ ಅಲ್ಲ ಕೊಳ್ತಿದ್ರೆ ಬೇಡ ಮರದ ಬುಡಕ್ಕೆ ಹಾಕ್ಬಿಡಿ ನಮ್ಮಲ್ಲಿ ಏನಾಗಿದೆ ಅದೇನು ಕಾಲವಾಗಿ ಖಂಡಿತ ಹೌದು ಹುಡುಕಿ ಹುಡುಕಿ ಒಳ್ಳೆ ಹಣ್ಣುಗಳನ್ನ ಆಯ್ತು ದಾನ ಮಾಡಿ ಹಾಗಾಗಿ ಅದನ್ನ ಆ ರೀತಿಯಾಗಿ ಮಾಡತಕ್ಕಂಥದ್ದು ಆ ಬಟ್ಟಲ ಹಡಕೆ ಅಂತ ನೀವು ಇಟ್ಕೊಂಡು ಇಟ್ಟುಕೊಂಡು ಲೆಕ್ಕದಲ್ಲಿ ಅದನ್ನ ನೀವು ತಾಂಬೂಲು ಹಾಕುವಾಗ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ದಕ್ಷಿಣ ಇಟ್ಟದ್ದನ್ನ ನೀವು ದೇವಸ್ಥಾನಕ್ಕೆ ಹೋದಾಗ ಒಂದು ಹುಂಡಿಯಲ್ಲಿ ಅದನ್ನು ಹಾಕ್ತಕ್ಕಂಥ ಅದು ಲಕ್ಷ್ಮೀ ದೇವಸ್ಥಾನಕ್ಕೆ ಶ್ರೀನಿವಾಸರ ದೇವಸ್ಥಾನಕ್ಕೆ ಹೋದಾಗ ಅದನ್ನ ಹುಂಡಿಯಲ್ಲಿ ಹಾಕ್ಬೋದು ಅಥವಾ ಯಾವಾಗಾದ್ರೂ ಸುಭಂಗರಿಯರು ಬಂದರೂ ಕೂಡ ಸಂದರ್ಭಕ್ಕನುಸಾರವಾಗಿ ಅದನ್ನ ಇಟ್ಟು ಕೊಡಬಹುದು ಈಗಲೇ ಆಗ್ಬೇಕು ಅಂತಿಲ್ಲ ವರಮಹಾಲಕ್ಷ್ಮಿ ವರ್ಷಕ್ಕೊಮ್ಮೆ ಮಾಡ್ಬೇಕು ಅಂತಿಲ್ಲ ಪ್ರತಿದಿನವೂ ಕೂಡ ಮಾಡ್ತಕ್ಕಂಥ ವಿಚಾರ ಇದೆ ಒಂದು ದಿನದಲ್ಲಿ ವರಮಹಾಲಕ್ಷ್ಮಿ ಅನುಗ್ರಹ ಲಭ್ಯವಾಗಲ್ಲ ಯಾವುದು ಸಿಕ್ಕಲ್ಲ ಒಂದಿನದಲ್ಲಿ ಆದ್ರೆ ನಾವು ಏನ್ ಅನ್ಕೊಂಡಿದ್ವಿ ಹಬ್ಬ ಬಂದಾಗ ಅದನ್ನ ನಾವು ಮಾಡ್ಬೇಕು ಅಂತ ಅನ್ಕೊಟ್ಟಿವಿ ಹೊತ್ತು ವಿಶೇಷವಾಗಿ ಈಗ ನೀವು ಅಲಂಕಾರಗಳು ಮಾಡ್ಕೋಬೇಕಾದ್ರೆ ಹೊರಗಡೆ ಹೋಗ್ಬೇಕಾರೆ ಮದುವೆಗೆ ಹೋಗ್ಬೇರೆ ಅಲಂಕಾರ ಬೇರೆ ಇರುತ್ತೆ ಮನೇಲಿರ್ಬೇಕಾರೆ ಅಲಂಕಾರ ಬೇರೆ ಇರುತ್ತೆ ಹೌದು ಹಾಗೆ ಆ ಸಂದರ್ಭಕ್ಕನುಸಾರವಾಗಿ ನಾವು ಆ ಒಂದು ವಿಶೇಷವಾದ ಪೂಜೆಗಳನ್ನ ಮಾಡತಕ್ಕಂಥದಕ್ಕೆ ಮಾಡ್ಬೋದೇ ವಿನಃ ಪ್ರತಿ ದಿನ ಕೂಡ ಅದಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮನೆಯಲ್ಲಿ ಹಬ್ಬದ ತರ ಇದ್ರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಲೆಕ್ಕಾಚಾರ ಆದ್ರೆ ಪ್ರತಿದಿನವೂ ಕೂಡ ನಮ್ಮ ಮನೆಯಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ಚೆನ್ನಾಗಿರತ್ತೆ ನಾವು ಎಲ್ಲವೂ ಏನ್ ಮಾಡ್ತೀವಿ ಅಂದ್ರೆ ಆಯುಧ ಪೂಜೆಗೆ ಒಂದೇ ದಿನ ನಾವು ವೆಹಿಕಲ್ನ ನ ಕ್ಲೀನ್ ಮಾಡೋದು ಪ್ರತಿದಿನ ಕ್ಲೀನ್ ಮಾಡಂಗಿಲ್ಲ ಅವತ್ತು ಸರ್ವಿಸ್ ಅದಕ್ಕೆ ಯಾವುದೋ ಹಬ್ಬ ಬಂದ್ರೆ ಮನೆಗೆ ಸುಣ್ಣ ಹೊಡೆಯತಕ್ಕಂಥದ್ದು ಅದಲ್ಲ ಪ್ರತಿದಿನ ನೀಟಾಗಿ ಹೋದಾಗ ನಾವು ನೋಡಕ್ಕೂ ಚೆನ್ನಾಗಿರತ್ತೆ ಮನೆನೂ ನೋಡಕ್ ಚೆನ್ನಾಗಿರತ್ತೆ ನಮ್ಗೆ ಎಲ್ಲಿ ಅಶುಚಿ ಕಾಣಿಸುತ್ತೆ ಅದ್ ನೋಡಿದಾಗ ಮನ್ಸಿಗೆ ಬೇಜಾರಾಗತ್ತೆ ಹಾಗೆ ತಾಯಿ ಅದನ್ನ ಆ ರೀತಿ ಮಾಡಿ ಆತಂಕ ಪಡೋದು ಏನು ಬೇಡ ಅಷ್ಟೇ ಅಕಸ್ಮಾತ್ ಆಗವತ್ತು ಸಣ್ಣ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗಲ್ಲ ಬೇಜಾರ್ ಮಾಡ್ಕೋಬೇಡಿ ತಾಯಿ ಇನ್ನ ಇನ್ನೊಂದು ವರ್ಷ ಅಂತ ಬರೋದಿದೆ ಅದಕ್ಕೆ ಅಡ್ವಾನ್ಸ್ ಆಗಿ ಪ್ರತಿದಿನ ಮಾಡ್ತಕ್ಕಂಥ ಸಂಕಲ್ಪ ಏನು ವಾರದಲ್ಲಿ ಮಾಡೋ ಸಂಕಲ್ಪ ಏನು ತಿಂಗಳಲ್ಲಿ ಮಾಡೋ ಸಂಕಲ್ಪ ಏನು ವರ್ಷಕ್ಕೆ ಮಾಡುವ ಸಂಕಲ್ಪ ಏನು ಅದನ್ನ ಹೇಳ್ಕೊಡ್ತೀನಿ ಇನ್ನೊಂದು ವರ್ಷಕ್ಕೆ ಪ್ರತಿಯೊಂದು ಕೂಡ ಬರೆದಿಟ್ಕೊಂಡು ಪಾಲನೆ ಮಾಡಿ ಒಳ್ಳೆದಾಗ್ಲಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ನೀವು ಬಯಸಿದಂತ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಬಯಸ್ತಾ ಇದೀವಿ ಈಗ ಮತ್ತೊಂದು ಕರೆ ಸುಧ್ವಾಗಿದೆ ಹಲೋ ಯಾರು ಮಾತಾಡ್ತಿರೋದು ಹಲೋ ಹಲೋ ನಮಸ್ತೆಮ್ಮ ಯಾರು ಮಾತಾಡ್ತಿರೋದು ತಮ್ಮ ಹೆಸರು ಅಮ್ಮ ನಿಮ್ಮ ಹೆಸರು ಗೊತ್ತಾಗಿಲ್ಲ ಪುಷ್ಪಲತಾ ಓಕೆ ಪುಷ್ಪಲತಾ ಅವ್ರೆ ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ರಾಶಿ ನಕ್ಷತ್ರ ಲಗ್ನತಿಥಿ ತಿಳಿಸ್ಕೊಡ್ತೀರಾ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಶುಕ್ಲ ಪಕ್ಷಿ ರಿಚಿಕಾ ಲಗ್ನ ಆಗ್ಬೋದು ನಿಮ್ಮ ಪ್ರಶ್ನೆ ಏನು ಅಂತ ಗುರುಗಳಿದ್ದಾರೆ ಓಕೆ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಪುಷ್ಪಲತಾ ಅವರೇ ಚೆನ್ನಾಗಿರಾ ಗುರುಜಿ ಚೆನ್ನಾಗಿದ್ದೀನಿ ಗುರುಜಿ ಅದೇ ನನ್ಗೆ ಪ್ರಾಪರ್ಟಿ ಸಿಗ್ತಾ ಇಲ್ಲ ಗುರುಜಿ ನಮ್ಮ ಯಜಮಾನ್ರು ಮಗ್ಗ ಕೆಲಸ ಮಾಡ್ತಾರೆ ಎಷ್ಟನೇ ಸಲ ನೀವ್ ಕರೆ ಮಾಡಿರೋದು ಪುಷ್ಪಲತಾವ್ರ ಎಷ್ಟನೇ ಸಲ ಎರಡನೇ ಸಲ ನಾನು ಹೇಳಿದ್ದೀನಿ ಮತ್ತೆ ಅದನ್ನೇ ಮಾಡಿದ್ರೆ ಗುರುಜಿ ಇಲ್ಲ ಗುರುಜಿನ ಅದು ಮೊಬೈಲ್ ಕೆಳಗಿದ್ದು ಇದು ಬೇರೆ ಮೊಬೈಲ್ ತಗೊಂಡ್ ಮಾಡ್ತಾ ಇದ್ದೀನಿ ಅರ್ಧದಲ್ಲಿ ಕಟ್ ಆಗೋಯ್ತು ಗುರುಜಿ ವೃಶ್ಚಿಕ ಲಗ್ನ ಅಂತ ನೀವು ತಿಳಿಸಿದೀರ ಸರಿಯಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ ಲಗ್ನದಲ್ಲಿ ಈ ವಂಶದ ಹಿನ್ನೆಲೆ ಹಿನ್ನೆಲೆಯನ್ನು ಲಗ್ನದಲ್ಲಿ ವಂಶದ ಹಿನ್ನೆಲೆನ ತೋರಿಸೆ ಇವರು ಹುಟ್ಟಿರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೆಣ್ಣು ಶ್ರೀಮಂತಿಕೆ ಅಂದ್ರೆ ಸುಖವನ್ನ ಬಯಸುವಂತಹ ಸಾಮಗ್ರಿಗಳು ಯಾವ ಕಾರಣಕ್ಕೂ ಕೈಕ್ ಸಿಗಲ್ಲ ಇಡೀ ವಂಶಕ್ಕೆ ಇವ್ರೊಬ್ರಿಗಲ್ಲ ಇವರು ಹೊಡ ಹುಟ್ಟಿದ ಅಕ್ಕ ತಂಗಿರಾಗ್ಲಿ ಇವರಿಗೆ ಜನ್ಮ ಕೊಟ್ಟ ತಾಯಿ ಆಗ್ಲಿ ಇವ್ರ ಹೊಟ್ಟೆಲ್ ಹುಟ್ಟರೋ ಹೆಣ್ಮಗಳಾಗ್ಲಿ ಯಾರಿಗೂ ಸಿಗಲ್ಲ ಯಾಕೆಂದ್ರು ಅಕೌಂಟೇ ಓಪನ್ ಮಾಡಿಲ್ಲ ಏನೋ ಒಂದು ಮಾಡ್ಬೇಕು ಏನೋ ಒಂದು ಬದುಕಬೇಕು ಹೆಂಗೋ ಒಂದು ಇರಬೇಕು ಅದಾಗಲ್ಲ ಹೌದು ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ತಾಯಿ ಹಾಗಿದ್ದ ಮೇಲೆ ಹಾಗಿದ್ದ ಮೇಲೆ ಎಷ್ಟು ವರ್ಷ ಅಮ್ಮ ನಿಮ್ಗೆ ಇವಾಗ ನಂಗೆ ಫಿಫ್ಟಿ ಫೈವ್ ಗುರುಜಿ ಐವತ್ತೈದು ವರ್ಷ ಆಗಿದೆ ಇನ್ನು ನೀವು ಹುಟ್ಟಿದ್ದ ನಕ್ಷತ್ರ ಲಗ್ನದ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ತಪ್ಪ ನಮ್ದೇ ಗುರುಜಿ ಯಾರು ಹೇಳಲ್ಲ ಗುರುಜಿ ಎಷ್ಟು ಖರ್ಚು ಮಾಡಿದೀವಿ ಅಂದ್ರೆ ಅಷ್ಟು ಖರ್ಚು ಮಾಡಿದೀವಿ ಯಾರು ಸರಿಯಾಗಿ ಹೇಳ್ತಾ ಇರ್ಲಿಲ್ಲ ಗುರುಜಿ ಈಗ ನಾನು ಹೇಳಿದ್ದು ಮನ್ಸಿಗೆ ತಿಳ್ಕೊಂಡಂಗಾಯ್ತು ಅಂತಾನೆ ನೋವಾಗ್ತಾ ಇದ್ಯಾ ತಿಳ್ಕೊಂಡಂಗ್ ಗುರುಜಿ ಹಾ ಯೋಚನೆ ಮಾಡೋದು ನೋವು ಪಡೋದು ಎದುರ್ಕೊಳ್ಳೋದು ಬೇಡ ಇವತ್ತಾರು ಸಿಕ್ಕ ಶುಕ್ರವಾರ ಅಂತ ಖುಷಿ पडತು ಆಹುತ ತುಂಬಾ ಖುಷಿ ಆಗ್ತದೆ ಈ ಖುಷಿಯಲ್ಲೇ ಇರಿ ನಿಮ್ಮ ಆರೋಗ್ಯನ ಕೂಡ ಚೆನ್ನಾಗಿರ್ಲಿ ನಿದ್ದೆ ಸರಿಯಾಗಿ ಮಾಡಿ ಓಕೆ ನಿದ್ದೆ ಮಾಡ್ತೀರಾ ರಾತ್ರಿ ನಿದ್ದೆ ಮಾಡ್ತೀರಾ ರಾತ್ರಿ ನಿದ್ದೆ ಮಾಡ್ತೀನಿ ತುಂಬಾ ಸಂತೋಷ ಎರಡನೇ ವಿಷಯ ನಿಮ್ಮ ಮನದೇವರ ಯಾವುದು ಕಾಳಬಾಯರ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು ಮೂರು ವರ್ಷ ಆಯ್ತು ಗುರುಜಿ ಏನು ಕಟ್ಸಿದಾ ತಗೊಂಡಿದ್ದಾ ಇಲ್ಲ ಗುರುಜಿ ಬಾಡಿಗೆ ಮನೆ ಬಾಡಿಗೆ ಮನೆನಾ ಯಾವ ದಿಕ್ಕಿಗಿದೆ ಬಾಗಿಲು ನಂದಿ ಬಾಗಿಲು ಇದೆ ಓಕೆ ರಸ್ತೆ ಇದೆಯಾ ಉತ್ತರಕ್ಕೆ ನಂದಿ ಬಾಗಿಲ್ ಕಡೆಗೆ ಇದು ನಂದಿ ಬಾಗಿಲು ಬಂದ್ಬಿಟ್ಟು ಅಡಿಗೆ ಇದೆ ಎಂಟ್ರೆನ್ಸ್ ಬಂದ್ಬಿಟ್ಟು ಸೂರ್ಯ ಬಾಗಿಲಿದೆ ಎಲ್ಲಿ ಸೇರಿಸ್ಬಿಟ್ರಲ್ಲಪ್ಪ ಸೂರ್ಯ ಬಾಗಿ ಮನೆಗೆ ಮನೆಗೆ ಮುಖ್ಯ ದ್ವಾರ ಮೈನ್ ಡೋರ್ ಪೂರ್ವಕ್ಕೆ ಇದೆಯಾ ಸೂರ್ಯ ಬಾಗ್ಲಿ ಸರಿ ನಂದಿ ಕಡೆ ಅಂತ ಉತ್ತರ ಅಂತ ಹೇಳ್ತಾರೆ ನೀವು ನಂದು ಏನ್ ಅಲ್ವಾ ಆ ಉತ್ತರ ಭಾಗದಲ್ಲಿ ಏನಿದೆ ನಿಮ್ಮ ಅಡಿಗೆ ಮನೆ ಬಾಲ್ಕನೇ ಇದೆ ಅಡುಗೆ ಮನೆ ಉತ್ತರದಲ್ಲಿ ಇದ್ಯಾ ನಂಬಕಾಗಲ್ವೇ ನಮ್ ಬೇಕ ನಾನು ಅಂತ ಅರ್ಥ ಆಗ್ತಾ ಇಲ್ಲ ಕಷ್ಟ ಆಗತ್ತೆ ನೀವು ತಪ್ಪ ತಿಳ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಇಲ್ಲ ಗುರುಜಿ ಇಲ್ಲ ಗುರುಜಿ ಹೋಗ್ಲಾ ಇನ್ನೊಂದು ವಿಷಯ ಹೇಳ್ತೀನಿ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ ನೀವು ನಿಮ್ಮ ಎಡಗೈ ಕಡೆಗೆ ಉತ್ತರ ಅಂತ ಬರುತ್ತೆ ಅಲ್ಲಿ ಅಡುಗೆ ಮನೆ ಇದೆಯಾ ಬಾ ಆಷಾಢ ಮಾಸದಲ್ಲಿ ಅಧಿಕ ಮಾಸ ಅಂತ ಸಮಸ್ಯೆಗೆ ಕರೆಕ್ಟ್ ಆಗಿರೋ ಮನೆ ಸಿಕ್ಕಿದೆ ನೋಡಿ ಅದಕ್ಕೆ ಹೇಳೋದು ಆಸ್ತಿ ಸಿಗ್ಬೇಕಾಗ್ಲಿ ಮನೆ ಸಿಕ್ಬೇಕಾಗ್ಲಿ ಒಂದು ಹೆಣ್ಣು ಸಿಗ್ಬೇಕಾಗ್ಲಿ ಒಂದು ಗಂಡು ಸಿಗ್ಬೇಕಾಗ್ಲಿ ಜೀವನದಲ್ಲಿ ಸುಖ ಅನುಭವಿಸ್ಬೇಕಾಗ್ಲಿ ಮಾಡಿದ ಅಡಿಗೆಯನ್ನ ನಾವೇ ಊಟ ಮಾಡೋದಕ್ಕಾಗ್ಲಿ ಲಭ್ಯವಿರಬೇಕು ನಿಜ ನಿಜ ಇವ್ರು ಎಲ್ಲದಕ್ಕೂನು ಬ್ಯಾಟ್ರಿ ಹಾಕೊಂಡೇ ಹುಡುಕಬೇಕು ಸರಿನಾ ತಪ್ಪಾ ಮಾಡ್ಲಾ ಬೇಡವಾ ತಗೊಳ್ಳಾ ಬೇಡವಾ ಹೀಗೆ ಬದುಕಬೇಕು ನೋಡಿ ಅದಕ್ಕೆ ತಕ್ಕಂತೆ ಆಸ್ತಿ ಸಿಕ್ಕಿದೆ ಅದು ಈ ಅಮ್ಮ ಹೇಳಿ ಸರಿಯಾಗಿದ್ರೆ ಇಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ ಯಾಕೆಂತಂದ್ರೆ ಉತ್ತರ ಭಾಗದಲ್ಲಿ ಸಾಮಾನ್ಯ ಯಾರು ತಿಳಿದ ಮಟ್ಟಿಗೆ ಯಾರು ಮಾಡಲ್ಲ ಇವ್ರು ದುರಾದೃಷ್ಟ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಮನೆಯ ಸ್ವಲ್ಪ ಒಂದು ಸೂರು ಕರೆಕ್ಟ್ ಆಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಮನೆ ಭಾಗ ಹೇಗೇಗಿದೆ ದಿಕ್ಕುಗಳು ಹೇಗಿದೆ ಹೋಗ್ಲಿ ಮನೆ ಸುತ್ತ ಸುತ್ತಬೋದ ತಾಯಿ ಬಹುಶಃ ಕರೆ ಆಯ್ತು ಅನ್ಸುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ದಾನ್ ದಾನ್ ಪರ್ಲಿ ಕಾ ಹೇ ಕಾನೆ ಖಾನ್ ನಾಮ್ ಅಂತಾರೆ ಹಾಗಾಗಿ ಬಪ್ಪದು ತಪ್ಪದು ತಪ್ಪದು ಬಪ್ಪದು ಬರಬೇಕು ಅನ್ನುವಂಥದ್ದು ಯಾವುದೇ ಕಾರಣವಿದ್ರು ಬಂದೇ ಬರುತ್ತೆ ಒಂದು ವೇಳೆ ಬರೋಲ್ಲ ಅಂತ ನಮ್ಮ ಹಳೆಯಲ್ಲಿ ಬರೆದಿದ್ರೆ ಬಹುಶಃ ಗುರು ಹಿರಿಯರಿಂದ ತಿಳ್ಕೊಂಡು ಆ ಆಸೆಯನ್ನು ಬಿಟ್ಟು ನೆಮ್ಮದಿಯಿಂದ ಇರೋದನ್ನ ನಾವು ಕಲಿಬೇಕಾಗತ್ತೆ ಈಗ ಮತ್ತೊಂದು ಕರೆ ಆಗಿದೆ ನೋಡೋಣ ಯಾರು ಕರೆ ಮಾಡಿದ್ದಾರೆ ಹಲೋ 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 ನಮಸ್ತೆ ನಮಸ್ತೆ ಮಾ ಯಾರ್ ಮಾತಾಡ್ತಿರೋದು ನಮ್ಮ ಹಾಸನಿಂದ ಮಾತಾಡ್ತಾ ಇರೋದು ಆಶಾ ಅವರ ಅವರ ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿ ತಿಳಿಸ್ಕೊಡ್ತೀರಾ ರಾಶಿ ಆರಿದ್ರ ನಕ್ಷತ್ರ ಮಕರ ಇದು ಪ್ರತಿಪಾದ ಕೃಷ್ಣ ಓಕೆ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆ ಏನು ಅಂತ ಅವ್ರಲ್ಲಿ ಕೇಳಿಮಾ

ಓಕೆ ಎಷ್ಟು ಜನ ಮಕ್ಕಳು ನಿಮಗೆ ನಮಗೆ ಮೂರ್ ಜನರಿಗೆ ಒಂದ್ ಹೆಣ್ಣು ಬಂದು ಮೂರ್ಕೊಂಡಿದೀವಿ ನಾನು ಕೇಳಿದ್ದು ಮಗಳು ಹಾ ತಾಯಿ ನೀವು ಮೂರು ಜನ ನಿಮ್ ತಾಯಿಗೆ ನಮ್ಗೆ ಒಬ್ಳೆ ಮಗಳು ನಮ್ಗೆ ಅಮ್ಮ ಒಬ್ಳೆ ಮಗಳು ಗೊತ್ತಾಯ್ತು ನೀವ್ ನಿಮ್ ತಾಯಿ ಮೂರ್ ಜನ ಮಕ್ಕಳ ಅಂತ ಕೇಳದೆ ಮೂರ್ ನಾಲ್ಕು ಜನ ಇಬ್ರ ಗಂಡು ಎರಡು ಆ ಸಂತೋಷಮ್ಮ ಈಗ ನಿಮ್ಮ ಒಬ್ಬಳು ಮಗಳ ಬಗ್ಗೆ ನೀವು ಇಲ್ಲಿವರೆಗೂ ತಿಳ್ಕೊಂಡಿದೀರಾ ಕೇಳಿದೀರಾ ಅಥವಾ ಮದ್ವೆಗ ಅಷ್ಟೇ ಕೇಳ್ತಾ ಇದೀರಾ ತಿಳ್ಕೊಂಡಿಲ್ಲ ಈಗ ತಿಳ್ಕೋಬೇಕಂತ ತಿಳ್ಕೊಳದ ಸರ್ ಅಂದ್ರೆ ಈಗ ತಿಳ್ಕೊತಾ ಇರೋದು ಮಾಡ್ಬೇಕಲ್ಲ ಹೆಂಗ ಅಂದ್ರೆ ಮದ್ವೆಗೋಸ್ಕರ ಕೇಳ್ತಾ ಇರೋದಾಸ್ ಎಲ್ಲ ಪ್ರತಿ ಒಂದು ತಿಳ್ಕೋಬೇಕು ಇದು ಯಾಕೆ ಇಲ್ಲಿವರೆಗೂ ಬೇಡವಾಗಿತ್ತಾ

ಓಕೆ ನಿಮ್ಮ ಮಗಳು ಊಟ ಮಾಡ್ತಕ್ಕಂತ ಸಂದರ್ಭದಲ್ಲಿ ನೀರ್ ಕುಡಿತಕ್ಕಂತ ವಿಚಾರ ನೀವ್ ಎಷ್ಟು ತಿಳ್ಕೊಂಡಿದೀರಾ ಸರ್ ಅವಳು ಊಟಕ್ಕೆ ಮುಂಚೆನೆ ನೀರ್ ಜಾಸ್ತಿ ಕುಡಿತಾಳೆ ಸರ್ ಯಾಕಂತ ಕೇಳಿಲ್ವಾ ನೀವು ಕೇಳ್ತಾನೆ ಊಟಕ್ಕೆ ಮುಂಚೆ ನೀರು ಜಾಸ್ತಿ ಕುಡಿಬೇಡ ಊಟ ಆದ್ಮೇಲೆ ಸರಿ ಕಾರಣ ಏನು ಅಂತ ಊಟಕ್ಕೆ ಮುಂಚೆ ನೀರು ಕುಡಿಯೋ ಕಾರಣ ಏನು ಅಂತ ಕೇಳ್ಬೇಕಲ್ವಾ ನಾನು ಅಂತ ಅಂತ ಇದ್ ಮಾಡ್ತಾಳೆ ಹ್ಮ್ ಕಿವಿ ಮೂಗು ಗಂಟ್ಲು ಇದ್ರಲ್ಲಿ ಯಾವ ಸಮಸ್ಯೆ ಅಂತ ಕಂಡು ಬಂದಿದೆ ನಿಮ್ಮ ಯಾವ್ದು ಇಲ್ಲ ಎಲ್ಲ ಚೆನ್ನಾಗ್ ಐತಿ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ನೋವು ಬರೋದಾಗ್ಲಿ ಸಮಸ್ಯೆ ಕಂಡು ಬರೋದಾಗ್ಲಿ ಇದೆ ಅಂತ ಹೇಳಿದ್ದು ಅವಳು ಏನು ಗಂಟ್ಲು ನೋವು ಏನು ಇಲ್ಲ ತಲೆ ಒಂದ್ ಸ್ವಲ್ಪ ತಲೆ ನೋವು ತಲೆ ನೋವು ಅಂತ ಆಗ್ತಾಳೆ ಅಂತೂ ತಲೆಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತ ಗೊತ್ತಿದೆ ಹ್ಮ್ ಗೊತ್ತ ಈಗ ನೀರು ಕುಡಿತಕ್ಕಂತ ವಿಚಾರವನ್ನ ಸ್ವಲ್ಪ ಅವ್ಳಿಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡೋದಕ್ಕೆ ಒಂಚೂರ್ ಪ್ರಯತ್ನ ಮಾಡಿ ಎರಡನೇದಾಗಿ ಅವ್ಳ್ ಉಟ್ಟಿರತಕ್ಕಂಥದ್ದು ನಕ್ಷತ್ರ ಯಾವ್ದು ಹೇಳಿದ್ ನೀವು ಮಿತುನ ಆಸ್ತಿ ಆರಿದ್ರ ನಕ್ಷತ್ರ ಹಾ ಇದ್ರ ಬಗ್ಗೆ ಸ್ವಲ್ಪ ನಿಮ್ ಯಜಮಾನ್ರು ಏನ್ ಕೆಲಸ ಮಾಡೋದು ಸರ್ ನಮ್ಮ ಇಬ್ರು ನಮ್ಮ ಯಜಮಾನ್ರು ಆಫೀಸರ್ ಆಗಿ ರಿಟೈರ್ಡ್ ಆಗ್ಯಾರೆ ಬಿ ಓ ಆಫೀಸ್ ಬಿ ಆಗಿದ್ರು ಓಕೆ ಆ ರಿಟೈರ್ಡ್ ಆಗಿ ಒನ್ ಇಯರ್ ಆಯ್ತು ನಿಮ್ಮ ವಾಸ ಮಾಡುವ ಮನೆ ಎಷ್ಟು ವರ್ಷದ್ದು ಈ ಹತ್ತು ವರ್ಷ ಆಯ್ತು ಕಟ್ಟಿಸಿದ್ದ ಕಟ್ಟಿರೋದೇ ಸ್ವಂತ ನೀವೇ ಕಟ್ಟಿಸಿದ್ದಾ ಒಂದ್ ಆಗ್ತಿದ್ದು ಯಾವ ದಿಕ್ಕಿಗಿದೆ ರಸ್ತೆ ಬಾಗಿಲು ಉತ್ತರ ಉತ್ ಬಾಗಿಲು ಉತ್ತರ ದಿಕ್ಕಿಗೆ ಐತಿ ರಸ್ತೆ ರಸ್ತೆ ಉತ್ತರ ಇದು ಪೂರ್ವ ಪಶ್ಚಿಮ ಐತಿ ಸರಿ ಮನೆ ಸುತ್ತ ಕಾಂಪೌಂಡ್ ಇದೆಯಾ ಮನೆ ಸುತ್ತ ಅಂದ್ರೆ ಅರ್ಧ ಐತೆ ಹಿಂಭಾಗ ನಾವ್ ಹಾಕ್ಸಿಲ್ಲ ಸೋನಿಯರಿ ಯಾಕೆ ಹಾಕ್ಸೋಣ ಅನ್ಕೊಂಡು ಅಷ್ಟೊಳಗೆ ಸ್ವಲ್ಪ ನಾವು ಪಕ್ಕದವ್ರು ನಾವು ಹಾಕೋನಾಗ ನಾವ್ ನಾವು ಹಾಕೋತೀವಿ ನೀವ್ ಹಾಕ್ಬೇಡಿ ಅಂದ್ರು ನಾವ್ ಫುಲ್ ಮಾಡ್ಬೋದ ಸೋನಿಯರಿ ಈಗ ಅವ್ರು ಹಾಕಿಲ್ಲ ನೀವು ಹಾಕಿಲ್ಲ ಅವ್ರು ಇನ್ನು ಕಟ್ಟಿಲ್ಲ ಕಟ್ಟಿದಾಗ ಅವ್ರು ಇನ್ನು ಕಟ್ಟಿಲ್ಲ ಸೋನಿಯರಿ ಈ ವಿಷಯಕ್ಕೆ ಸ್ವಲ್ಪ ನೀವು ಗಮನಿಸ್ಕೊಬೇಕು ಮನೆ ಸುತ್ತ ಕಾಂಪೌಂಡ್ ಅನ್ನ ಕಟ್ಟತಕ್ಕಂತ ವಿಚಾರದಲ್ಲಿ ಶುಭವಾದ ಮನೆ ಅಮ್ಮ ಕೇಳಿಸ್ಕೊಳಿ ಶುಭವಾದ ಮನೆ ಎಂಟು ಮೂಲೆ ಇರಬೇಕು ನಾಲ್ಕು ಮೂಲೆ ಮನೆ ನಾಲ್ಕು ಮೂಲೆ ಕಾಂಪೌಂಡ್ ಹಾ ಈ ಅಷ್ಟ ಮೂಲೆ ಮನೆ ಇದ್ದಾಗ ದೈವವಾಗಿರತಕ್ಕಂತ ದೈವ ನಿಲಯ ಅಂತ ಹೇಳ್ತೀವಿ ಅದನ್ನ ದೇವಾಲಯಕ್ಕೆ ಹೋಲಿಸ್ಬೋದು ಮನೆಯ ಒಂದು ದೇವಾಲಯ ಆಗಬೇಕೆ ಹೊರತು ಮನೆಗೊಂದು ದೇವಾಲಯ ಅಲ್ಲ ಮನೆಯ ಒಳಗಡೆ ಮಾಡ್ತಿವಲ್ಲ ಅದಲ್ಲ ಮನೆಯೇ ದೇವಾಲಯ ಆಗ್ಬೇಕು ಹೌದು ಈಗ ನಾವು ಮಾಡುತ್ತಿರುವುದು ಮನೆಗೂ ಮಾಡಿ ಮನೆಯ ಒಳಗೊಂದು ದೇವಾಲಯ ಅಂದ್ರೆ ಮನೆ ದೇವಾಲಯ ಆಗಿಲ್ಲ ಮನೆ ಒಳಗಡೆ ದೇವಾಲಯ ಹ್ಮ್ ಹಿಂದಿನವರು ಮನೆ ಮಾಡ್ತಾ ಇದ್ದಿದ್ದು ಮನೆಯೇ ದೇವಾಲಯ ಹೌದು ಯಾಕೆಂದ್ರೆ ಹತ್ತು ದಿಕ್ಕನ್ನ ನಿರ್ಮಾಣ ಮಾಡ್ಕೊತಾ ಇದ್ರು ಹಿಂದಿನ ಕಾಲದವ್ರು ಮನೆ ಕಟ್ಟಕ್ಕೆ ಎಷ್ಟು ದಶ ದಿಕ್ಕು ದಶ ದಿಕ್ಕುಗಳೇನೆ ಮನೆಯ ಕಟ್ತಾ ಇದ್ರು ಈಗ ನಮಗೆ ಎಂಟು ಸಿಗ್ತಾ ಇಲ್ಲ ನಾಲ್ಕು ಸಿಗ್ತಾ ಇಲ್ಲ ಈ ಮಟ್ಟಕ್ಕೆ ಮನೆ ಕಟ್ಕೊತಾ ಇದ್ದೀವಿ ಈ ರೀತಿ ಮನೆ ಕಟ್ಕೊಂಡು ಲಕ್ಷ್ಮಿ ಪೂಜೆ ಮಾಡ್ತೀವಿ ಲಕ್ಷ್ಮಿ ಕೂರಿಸಿದೀವಿ ಅಂತ ಲಕ್ಷ್ಮಿಯರಿಗೆ ಜಾಗ ಯಾವುದು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅದಕ್ಕೋಸ್ಕರವಾಗಿ ದಿಕ್ಕಿಲ್ಲದ ಮನೆ ಅಂತ ಆಗತ್ತೆ ತಾಯಿ ಮೊದಲು ಸ್ವಲ್ಪ ಸರ್ ಮಾಡ್ಕೊಳ್ಳಿ ಕಷ್ಟ ಇದೆ ಯಾಕೆ ಅಂದ್ರೆ ನಿಮ್ಮನ್ನು ಕಟ್ಟಕ್ ಬಿಡ್ತಾರ ಅನ್ನೋದು ಕಷ್ಟ ಇದೆ ಮನೆ ಕಟ್ಟಕ್ ಹೋದ್ರೆ ಕಿರಿಕ್ ಆಗಬೇಕಾದ್ರೆ ಈ ನಕ್ಷತ್ರದ ಒಬ್ಬರಿದ್ರೆ ಮನೇಲಿ ಸಾಕು ಆರಿದ್ರ ನಕ್ಷತ್ರ ಒಬ್ರಿದ್ರೆ ಕುಟುಂಬದಲ್ಲಿ ಆಸ್ತಿಯಲ್ಲಿ ನೀವೇನೇ ಮಾಡಕ್ ಹೋದ್ರೂ ಕಿರಿಕ್ ಆಗಿ ಅರ್ಧಕ್ ನಿಂತ್ಕೊಳತ್ತೆ ಈಗ ಇವರು ಇದನ್ನ ಸರಿ ಮಾಡಕ್ ಹೊರಟಿಲ್ಲ ಆರಿದ್ರ ನಕ್ಷತ್ರ ಮಗು ಕುಟುಂಬದಲ್ಲಿ ಹುಟ್ಟಿದ್ರೆ ಏನಾಗತ್ತೆ ಅಂತ ತಿಳ್ಕೊಂಡಿಲ್ಲ ಮದುವೆ ಮಾಡಕ್ ಹೊಲ್ಟ್ಟಿದ್ದಾರೆ ಬಟ್ ನನಗೆ ಮದುವೆ ಆಗ್ಬೇಕಷ್ಟೇ ಆದ್ರೆ ಈ ಆರಿದ್ರ ನಕ್ಷತ್ರಕ್ಕೆ ಮಗು ಹುಟ್ಟಿದರೆ ಈ ಮಗುವಿನ ಸ್ಥಿತಿ ಹೇಗಿರುತ್ತೆ ದಾಂಪತ್ಯ ಸ್ಥಿತಿ ಹೇಗಿರುತ್ತೆ ಇದನ್ನ ತಿಳ್ಕೊಳ್ಳದೆ ಎಷ್ಟೋ ಕೋಟಿ ಜನಗಳು ಹೀಗೆ ಮದುವೆ ವಯಸ್ಸು ಮದ್ವೆ ಬಂದು ಮದುವೆ ಮಾಡಬೇಕು ಓದಿಸ್ಬೇಕು ಓದಿಸಿದೀವಿ ಕೆಲಸ ಕೊಡಬೇಕು ಕೆಲಸ ಕೊಡ್ಸಿದ್ದೀವಿ ಮದುವೆ ಮಾಡಿ ಮಾಡಬೇಕು ಗಂಡು ಮನೆಗೆ ಕಳಿಸ್ಕೊಡ್ತೀವಿ ಫಿನಿಶ್ ಆಮೇಲೆ ರಿಪೀಟ್ ಆದ್ಮೇಲೆ ಕೂತ್ಕೊಂಡು ಅಯ್ಯೋ ಮದುವೆ ಮಾಡಿದೆ ಅಯ್ಯೋ ಹಿಂಗೆ ಕೂತ್ಕೊಂಡು ಅದಕ್ಕೂ ಶಾಸ್ತ್ರ ಕೇಳಕ್ಕೆ ಹೋಗ್ತಾರೆ ಜೀವನ ಪರ್ಯಂತ ಇವ್ರು ಹೀಗೆ ಅಲಿಬೇಕಾಗತ್ತೆ ಯಾಕೆ ಯಾವುದೇ ಒಂದು ತಂದೆ ತಾಯಿ ನಿಜವಾದ ತಂದೆ ತಾಯಿಗಳಾದರೆ ಯಾಕೆ ನಿಜವಾದ ತಂದೆ ತಾಯಿ ಅಂತ ಹೇಳ್ತೀನಿ ಅಂದ್ರೆ ಏನ್ ಮಿತ್ರ ಡೂಪ್ಲಿಕೇಟ್ ಅನ್ನೋ ಪ್ರಶ್ನೆ ಆಗಬಾರ್ದಿಲ್ಲ ನಿಜವಾದ ತಂದೆ ತಾಯಿಗಳ ಕರ್ತವ್ಯ ಏನು ಅಂತಂದ್ರೆ ಮಕ್ಕಳ ಮನಸ್ಥಿತಿಯನ್ನ ಇದಕ್ಕೇನ್ ಹೇಳುತ್ತೆ ಅಂದ್ರೆ ಮಾತು ಮತ್ತೆ ಮನಸ್ಸು ಮಾತು ಮತ್ತೆ ಮನಸ್ಸಿಗೆ ಶಿಕ್ಷಣವಾಗಬೇಕು ಮೊದಲು ಪ್ರಥಮ ಶಿಕ್ಷಣ ತಾಯಿ ತಂದೆಗಳು ಮಕ್ಕಳಿಗೆ ಇದನ್ನ ಕೊಡಬೇಕು ಮಾತು ಮತ್ತೆ ಮನಸ್ಸು ಇದಕ್ಕೆ ಎಲ್ಲಿ ಸಿಗುತ್ತೆ ಅಂತಾನೆ ಗೊತ್ತಿರಲ್ಲ ಮೆಡಿಶನ್ ಅಂದ್ರೆ ಮೆಡಿಶನ್ ಅಲ್ಲ ನಮ್ಮ ದೇಹದಲ್ಲೇ ಇರುತ್ತದು ಅದನ್ನ ನಾವು ಗುರ್ತಿಸಿ ಆ ನಾವು ತೋರಿಸ್ಬೇಕು ಮಾತಿಗೂ ಮನಸ್ಸಿಗೂ ಇರುವಂತಹ ಔಷಧ ನಮ್ಮ ಹೃದಯದಲ್ಲಿ ನಮ್ಮ ಹುಸಿರಾಟದಲ್ಲಿ ಇರುತ್ತೆ ಇದನ್ನೇ ನಾವು ಬ್ರಹ್ಮೋಪದೇಶ ಅಂತ ಮಾಡಿಸಿದಾಗ ಇದನ್ನ ನಾವು ಮಕ್ಕಳಿಗೆ ತೋರಿಸ್ಕೊಡ್ಬೇಕಾದಂತ ತಾಯಿ ತಂದೆಗಳ ಕರ್ತವ್ಯವಾಗಿದೆ ಇದು ಅಷ್ಟು ಸುಲಭವಾಗಿ ನಮ್ ದೇಶದಲ್ಲಿ ನಡೀತಾ ಇಲ್ಲ ಅಂತ ನಾನ್ ಅನ್ಕೊಂಡಿದ್ದೀನಿ ಅಂದ್ರೆ ಎಲ್ಲಕ್ಕೂ ಅರ್ಥ ಬದಲಾಗೋಗಿದೆ ಈಗ ಮಕ್ಕಳಿಗೆ ಏನಾದ್ರು ನಾವು ನಾಮಕರಣ ಅಥವಾ ಮುಂಜಿ ಅಂತ ಮಾಡುವಾಗ ಅಲ್ಲಿ ತೋರಿಕೆ ಹೆಚ್ಚಾಗಿರತ್ತೆ ಅರ್ಥ ಇಲ್ಲ ಅವಶ್ಯಕತೆ ಏನ್ ಬೇಕು ಅದಿರೋದಿಲ್ಲ ಏನ್ ಮಾಡ್ಬೇಕು ಮಗು ಮಾಡಿದೀವಿ ಉಪನಯನ ಮಾಡ್ಬೇಕು ಮಾಡಿದೀವಿ ಮುಂಜಿ ಮಾಡ್ಬೇಕು ಅಂದ್ರೆ ನೀವ್ ಏನ್ ಬೇಕು ಕೇಳ್ತಿ ಎಲ್ಲವೂ ಮಾಡಿದೀವಿ ಆದ್ರೆ ಮಗು ಹೇಗಿದೆ ಗೊತ್ತಿಲ್ಲ ನೀವ್ ಹೇಗಿದ್ದೀರಾ ಗೊತ್ತಿಲ್ಲ ಹೀಗೆ ನಾವು ನೀವು ಹೇಳಿದಾಗೆ ಅರ್ಥವಿಲ್ಲದನ್ನ ಮಾಡ್ತಾ ಇದೀವಿ ಹೊರತು ಮಾಡೋದಕ್ಕೆ ಅರ್ಥ ತಿಳ್ಕೊಂಡಿಲ್ಲ ತಾಯಿ ಬೇಜಾರಾಯ್ತಾ ಆಯ್ತಾ ಅರ್ಥ ಆಯ್ತಾ ದಯವಿಟ್ಟು ಮಗಳಿಗೆ ಮದುವೆ ಮಾಡೋದಾಗ್ಲಿ ನಿಮ್ಮ ತರ ತಂದೆ ತಾಯಿಗಳು ಎಷ್ಟು ಜನ ಇದ್ದರೂ ನಾನು ಇದೊಂದನ್ನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅದರಲ್ಲೂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋರಿದ್ರೆ ಮಾಡೋದಾದ್ರೆ ಜೀವನದಲ್ಲಿ ನೆಮ್ಮದಿ ಇರೋದಾದ್ರೆ ಸ್ವಲ್ಪ ತಿಳಿದು ಮಾಡಿ ಮದುವೆ ಮಾಡಿ ಗಣಕೂಟಗಳು ಚೆನ್ನಾಗಿ ಬಂದರೆ ಮದುವೆ ಮೂವತ್ತ ಮೂರು ಯಾರಿಗೂ ಬಂದಿಲ್ಲ ನಿಮಗೆ ಬಂದಿದೆ ಅಂತ ಬರೆಯುವಂತ ಪಟ್ಟಿ ಬರ ಕೊಟ್ಬಿಟ್ಟು ದಯವಿಟ್ಟು ಮದುವೆ ಮಾಡಬೇಡಿ ಯಾಕೆ ಅಂದ್ರೆ ಪೆನ್ನು ನಮ್ದೇ ಪೇಪರು ನಮ್ದೆ ಬರೆಯೋರು ನಾವೇ ಅದು ಅಲ್ಲಿರಲ್ಲ ಹೆಣ್ಣು ಗಂಡಲ್ಲಿರಲ್ಲ ಇರಲ್ಲ ನಮ್ಮ ಸೃಷ್ಟಿಯಾಗಿರುತ್ತೆ ಮದುವೆ ಅಂತ ನಾನು ಬೇರೆಯವ್ರ ಹೆಸರಿಡಕ್ಕೆ ಇಷ್ಟಪಡಲ್ಲ ಯಾವ ಕಾರಣಕ್ಕೂ ಮಕ್ಕಳ ಅಭಿವೃದ್ಧಿಗೋಸ್ಕರ ಮದುವೆ ಮಾಡಿ ಉತ್ತಮ ಸಂತಾನಕ್ಕೋಸ್ಕರ ಮದುವೆ ಮಾಡಿ ಇದನ್ನ ತಿಳಿದು ಮಾಡಿ ಶಾಸ್ತ್ರ ಕೇಳಿದ ತಕ್ಷಣ ಸರಿ ಬರುತ್ತೆ ಹುಡುಗ ಹುಡುಗಿಯ ಹೆಸರಿಗೆ ಅಂತ ಕೇಳಿ ಮದುವೆ ಮಾಡೋದಕ್ಕಿನ್ನ ಇದರ ರಹಸ್ಯವನ್ನು ತಿಳಿದು ಮದುವೆ ಮಾಡೋಕೆ ಪ್ರಯತ್ನ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆ ಕಾಂಪೌಂಡ್ ಹಾಕಿ ಫಸ್ಟ್ ಆ ಕಾಂಪೌಂಡ್ ನಿಮ್ಮ ಮನೆ ಎಷ್ಟು ಪರಿವರ್ತನೆ ಆಗತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಕೆಲಸಗಳು ಸುಲಿತವಾಗಿ ನಡೆಯುತ್ತೆ ಗೊತ್ತಾಗುತ್ತೆ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಮತ್ತೊಂದು ಕರೆ ಸಿದ್ಧವಾಗಿದೆ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ಮೇಡಂ ನನ್ನ ಹೆಸರು ಲಕ್ಷ್ಮೀದೇವಿ ಅಂತ ಬೆಂಗಳೂರಿಂದ ಓಕೆ ಲಕ್ಷ್ಮೀದೇವಿ ಅವರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ಮೇಡಮ್ ನನ್ನ ಬಗ್ಗೆನೇ ಸ್ವಲ್ಪ ಕೇಳಬೇಕಿತ್ತು ಆಗಬಹುದು ನಿಮ್ಮ ರಾಶಿ ನಕ್ಷತ್ರ ಲಗ್ನ ಮತ್ತು ತಿಥಿ ತಿಳಿಸ್ಕೊಡಿ ಮಾ ಮೇಡಂ ನನ್ನ ರಾಶಿ ಬಂದು ಕಟಕ ರಾಶಿ ಹ್ಮ್ ಆಶ್ಲೇಷ ನಕ್ಷತ್ರ ಹ್ಮ್ ಲಗ್ನ ಹ್ಮ್ ತithi ಬಂದು ಕೃಷ್ಣ ಪಕ್ಷ ಓಕೆ ನಿಮ್ಮ ಪ್ರಶ್ನೆ ಏನು ಅಂತ ಗುರುಗಳಲ್ಲಿ ಕೇಳಿ ಹಲೋ ಹಲೋ ಆ ಹೇಳಿ ಮಾ ಗುರುಗಳೇ ಹಾ ಹಾ ನನ್ ಮದ್ವೆ ಆಗಿ ಹತ್ತ ವರ್ಷ ಆಯ್ತು ಸರಿ ಹೇಳಪ್ಪ ಆ ಮೂರು ವರ್ಷ ಆಯ್ತು ಅವ್ರು ಬಿಟ್ಟೋಗಿ ಹಿಂಗೆ ಸ್ವಲ್ಪ ನಾವ್ ಅಂಗಡಿ ಇಟ್ಟಿದ್ದು ಅಂಗಡಿಯಲ್ಲೆಲ್ಲ ಲಾಸ್ ಆಗ್ಬಿಟ್ಟು ಗಲಾಟೆ ಮಾಡ್ಕೊಂಡು ವರ್ಷ ಆಯ್ತು ಬಿಟ್ಟೋಗಿ ನಂಗೊಂದು ಹೆಣ್ಮಗುಯ್ತ ಹತ್ ವರ್ಷದ್ದು ಈಗ ನಾನ್ ಅಮ್ಮ ಮನೆಯಲ್ಲೇ ಬಂದು ಆಗಿದ್ದೀನಿ ಅಮ್ಮ ಒಂದ್ ನಿಮಿಷ ಮದುವೆ ಆಗಿ ವರ್ಷ ಹತ್ ವರ್ಷದ ಮಗು ಹಿಂಗಮ್ಮ ಅದು ಅಲ್ಲಾ ಅನ್ನ ಅಂದ್ರೆ ಮದುವೆಗೆ ಹನ್ನೊಂದು ಹನ್ನೆರಡು ವರ್ಷ ಆಗ್ತಾಯಿ ಮದ್ವೆ ಏನೋ ಹೇಳ್ಬಿಡ್ತೀವಲ್ಲ ತಾಯಿ

ಇದೆಲ್ಲ ಯಾಕೆ ಅಂತನ ಹಂಗಂತ ಅಲ್ಲ ಕೆಲವು ಕಡೆ ಕೇಳಿಕ್ಕೆ ಅವರೆಲ್ಲ ಏನು ಇಲ್ಲ ಚೆನ್ನಾಗಿ ಇದಮ್ಮ ಹಾಗೆ ಹೀಗೆ ಅಂದ್ರು ಮಗುಗೆ ಕೋಪ ಎಷ್ಟು ಬರುತ್ತೆ ಅವಳ ಕೋಪ ಅವಾಗ ಅವಾಗ ಹಂಗಂಗೆ ಬರುತ್ತೆ ಹುಡುಗಳು ಏನು ಮಾತಾಡಂಗಿಲ್ಲ ಆಮೇಲೆ ಒಂದ್ ನಿಮಿಷ ಒಂದ್ ನಿಮಿಷ ಎರಡನೇ ಪಾಯಿಂಟ್ ಅವಳು ಕೂತಿದ್ದಾಗ ನೀವು ಕೂಗ್ದಾಗ ನಿಮ್ಮನ್ನ ನೋಡೋ ನೋ ನಿಮ್ಮನ್ನ ನೋಡ್ತಾಳ ನೋಟ ಅದ್ ನೋಡಿದಾಗ ನಿನ್ ಭಯ ಆಗಲ್ವೇನಮ್ಮ ಹೌದು ಗುರುಗಳೇ ಎಂತಹ ದುರ್ಗಿ ಅವತಾರ ಇದೆ ಈ ಮಗುನಲ್ಲಿ ಅಂದ್ರೆ ರೇವತಿ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಸರ್ಪದೇವತೆ ಒಂದು ಮಗು ಸರ್ಪದ ಮೂಲದಲ್ಲೇ ಹುಟ್ಟೋದು ಯಾವುದೋ ಒಂದು ಈ ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ನನಗೆ ಸರ್ಪದೋಷ ಇಲ್ಲವಂತೆ ನನಗೆ ಕುಜಿದೋಷ ಇಲ್ವಂತೆ ನಮ್ಮ ನಮ್ಮ ಕಲ್ಪನೆಗಳದು ಸರ್ಪದ ಮೂಲ ಇಲ್ಲದ ದೇವರಿಲ್ಲ ಸರ್ಪದ ಮೂಲ ಇಲ್ಲದೆ ಮಗು ಇಲ್ಲ ಇದನ್ನ ನಾವು ತಿಳ್ಕೊಂಡಾಗ ನಮ್ಗಿದೆ ನಮ್ಗಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಎಲ್ಲವೂ ಅಲ್ಲಿಂದನೆ ಬಂದಿರೋದು ಅಂತ ತಿಳ್ಕೊಬೇಕು ಹೌದು ಹೌದು ಅದಕ್ಕೋಸ್ಕರವಾಗಿ ನಾವು ಈ ಸಾಕಷ್ಟು ವಿಚಾರಗಳನ್ನ ಈ ರೇವತಿ ರೇವತಿಯನ್ನೋದ್ನ ತುಂಬಾ ಒಳ್ಳೆ ಪಟ್ಟಾಭಿಷೇಕ ಮಾಡಿ ಒಂದು ಡಾಕ್ಟರೇಟ್ ಪದವಿ ಕೊಟ್ಟು ತುಂಬಾ ಚೆನ್ನಾಗಿದೆ ಮುಟ್ಟದೆಲ್ಲ ಚಿನ್ನ ಅಂತ ಹೇಳ್ಬಿಡ್ತಾರೆ ಯಾವುದೇ ನಕ್ಷತ್ರ ಶುಭವಾದ ನಕ್ಷತ್ರ ಪ್ರಪಂಚಾದ್ಯಂತ ಇಲ್ವೇ ಇಲ್ಲ ಹ್ಮ್ ಅದು ನಮ್ಗೆ ತಿಳಿಯಕ್ ಬರೋದು ನಕ್ಷತ್ರ ನಾವೇನ್ ಮಾಡ್ತೀವಿ ಅದಕ್ಕೊಂದು ಇದು ಕೊಟ್ಬಿಟ್ಟು ಪದವಿ ಕೊಟ್ಟು ಇಟ್ಬಿಡ್ತೀವಿ ಹಾಗೆ ಈ ರೀತಿ ಅನುಭವಿಸ್ತಾರೆ ಈಗ ಮಗು ಓದ್ಸೋಕೆ ಕಳಿಸ್ತಿದೀಯಮ್ಮ ಆ ಇವಾಗ ಅದೇ ಮೂರ್ನೇ ಕ್ಲಾಸ್ ಆಗಿ ನಾಲ್ಕ್ನೇ ಕ್ಲಾಸ್ಬೇಕಿಟ್ಟವಳು ಸರಿಮ್ಮ ಆಯ್ತು ಪರವಾಗಿಲ್ಲ ಈಗ ನಿಮ್ ತಂದೆ ನಿಮ್ ತಂದೆ ಏನ್ ಮಾಡ್ತಾರಮ್ಮ ಅವರು ಫಿಲಂ ಲೈನ್ ಅಲ್ಲಿ ಅದೇ ಪ್ರೊಜೆಷನ್ ಇಟ್ ಆಗಿದ್ದಾರೆ ಫಿಲಂ ಹುಡುಕ್ತಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಅವರು ಅವರು ಸುಮಾರು ಇವಾಗ ಅರವತ್ತೈದು ವರ್ಷ ಇನ್ನು ಕೆಲಸನೇ ಮಾಡ್ತಾ ಇದ್ದಾರೆ ಗುರುಗಳ್ ಅರವತ್ತೈದು ವರ್ಷದಿಂದ ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾರೆ ಕೆಲ್ಸ

ನೀನು ಆ ಬೆಕ್ಕು ಬಂದಾಗ ನೀನು ಅಕಸ್ಮಾತ್ ಓಡಿಸದಾಗ ಅದು ತಿರುಗೋ ರೀತಿ ನೋಡಿದ್ಯಾ ಯಾವತ್ತಾದರೂ ಗಮನಿಸಿದ್ದೀಯಾ ಬೆಕ್ಕು ನೀನು ಓಡಿಸಕ್ಕೆ ಹೋಗ್ತೀಯಾ ಅದು ತಿರುಗಿ ರಿವರ್ಸ್ ನೋಡಿ ನಿನ್ನೇ ನೋಡುತ್ತ ಅದು ನೋಡುತ್ತೆ ನೋಡುತ್ತೆ ಹೀنگೆ ಅಂದ್ರೆ ಆಶ್ಚರ್ಯ ಅಲ್ವಾ ಏನ್ ಹೀಂಗ್ ನನ್ ನೋಡತ್ತಲ್ಲ ಅಂತ ಓಹ್ ನಾನು ಆಮೇಲೆ ಫೋನ್ ತಗೋತೀನಿ ಯಾತಕ್ಕೆ ಅಂದ್ರೆ ಇದು ಈ ಲಿಂಕ್ ಎಲ್ಲಿಗೆ ಇಲ್ಲಿಂದ ಬರುತ್ತೆ ಅಂತಕಂತ ಅದನ್ನ ನಾನು ಪ್ರೆಸ್ ಮಾಡಿ ಕೇಳ್ತಾ ಇರ್ತಕ್ಕಂಥದ್ದು ಆಧಾರಗಳು ಬೇಕಲ್ಲ ನಾವ್ ಏನೇ ವಿಚಾರ ಹೇಳ್ಬೇಕಾದ್ರೆ ಆಧಾರ ಬೇಕು ಖಂಡಿತ ಆ ಆಧಾರ ತಿಳ್ಕೊಂಡಾಗ ಸತ್ಯ ಅಂತ ಅವ್ರು ಗೊತ್ತಾಗ್ಬೇಕು ನಿಜ ಸತ್ಯ ಅಂತ ಗೊತ್ತಾಗದವರು ಯಾವ್ದು ನಂಬಕ್ ಹೋಗ್ಬಾರ್ದು ಯಾರೇ ಹೇಳಿ ನಮ್ಮಲ್ಲಿ ಅಭ್ಯಾಸ ಆಗ್ಬೇಕು ಅವ್ರು ಹೇಳಿದ್ರು ಇವ್ರು ಮಾಡಿದ್ರು ಆಮೇಲೆ ಅದೇನು ಆಗಲ್ಲ ಈ ರೀತಿ ಆಗತ್ತೆ ಒಬ್ರು ಇಡು ಅಂದ್ರು ಒಬ್ರು ಬೇಡ ಅಂದ್ರು ಈ ಮಧ್ಯೆ ಏನಾಗ್ಬೇಕು ನಿಜ ಹಾಗಾಗ್ತಾ ಇದೆ ಇಷ್ಟು ಕೇಳೋದಕ್ಕೆ ಇಷ್ಟು ಇಷ್ಟೊಂದು ಟೈಮ್ ಅಲ್ಲಿ ಏನಕ್ಕೆ ಕೇಳದೆ ಅಂತಕ್ಕಂಥ ವಿಚಾರ ಈಗ ನಿಮ್ಮ ಅತ್ತೆ ಮಾವ ಅನ್ನಿಸ್ಕೊಂಡವರು ಇದಾರಾಮಿ ತಿಪ್ಪೇಸ್ವಾಮಿ ಅಂದ್ರೆ ಯಾವ್ದಪ್ಪ ಅದು ಹೇಗದು ನೀನು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಕ್ಕಂತ ವಿಷಯದಲ್ಲಾಗ್ಲಿ ನಿನಗೆ ಆಸೆ ಪ್ರೀತಿ ಇದೆಯಾ ಅಥವಾ ಯಾವಾಗ್ಲೂ ಮಾಡ್ತೀಯ ನಾನು ಯಾವಾಗ್ಲೂ ಮಾಡ್ತೀನಿ ಯಾಕೆ ದೇವ್ರ ಮೇಲೆ ನಂಬಿಕೆ ಇಲ್ವಾ ಅಥವಾ ಟೈಮ್ ಇಲ್ವಾ ನನಗೆ ಮೂರ್ ವರ್ಷ ಇವರು ಇಷ್ಟು ಸಾಲ ಎಲ್ಲಾ ಮಾಡಿ ಹತ್ರ ಹತ್ತದೇ ಲಕ್ಷ ಸಾಲ ನನ್ನ ತಲೆ ಮೇಲೆ ಹಾಕಿ ಯಾವಾಗ ಬಿಟ್ಟು ಆಗ್ಲಿಂದ ಮೇಲೆ ಹೋಯ್ತು ಅಂದ್ರೆ ದೇವರಿಂದ ಆಯ್ತು ಅಂತನಾ ಕೆಟ್ಟದ್ ಮಾಡಿಲ್ಲ ಗುರುಗಳ ಒಂದ್ ನಿಮಿಷ ನಿಮಿಷ ಪ್ರತಿಯೊಬ್ರು ಇದನ್ನೇ ಹೇಳೋದು ಕೆಟ್ಟದ್ ಮಾಡಿಲ್ಲ ಅಂತ ಯಾರೂನು ಕೂಡ ನಮ್ ಕರೆಕ್ಟ್ ಆಗೇ ಇದ್ದೀನಿ ಅಂತಾನೆ ಹೇಳೋದು ಆದ್ರೆ ಈಗ ಆಗಿರೋದ ಕಾರಣ ಏನೋ ತಿಳ್ಕೊಂಡಾಗ ನಿನಗ ಅದ್ರ ಉತ್ತರ ಸಿಕ್ಕತ್ತೆ ಈಗ ಕಾಲ್ ಮುರಿಯಿತು ಅಂದ್ರೆ ಇದ್ದ ಟೈಮ್ ಚೆನ್ನಾಗಿಲ್ಲ ಅಂತ ಬಲ್ಲ ಅದಕ್ಕೆ ಕಾರಣ ಅಂತ ತಿಳ್ಕೊಬೇಕು ನಾವು ಎಲ್ಲದಕ್ಕೊಂದು ಸಮರ್ಥನೆ ಮಾಡ್ಕೊಂಡು ಬದುಕೋದಲ್ಲ ನೀನ್ ಮಾಡಿಕೊಂಡಿರೋ ತಪ್ಪಿಗೆ ದೇವ್ರನ್ನ ತಗೊಂಡೋಗಿ ನೀನ್ ಪೂಜೆ ಮಾಡೋದ್ ಬಿಟ್ಟಿದ್ದೀಯಾ ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಆ ಮಗು ಭವಿಷ್ಯ ಹಾಳ್ಮಾಡಕ್ ನೀನ್ ರೆಡಿ ಇದೆಯಾ ನಿನ್ನೆ ಸ್ವಲ್ಪ ಯೋಚನೆ ಮಾಡೋ ನೀನ್ ಅನ್ಭವಿಸೋದ ನಿನ್ ಮಗುನು ಯಾಕಮ್ಮ ಹಾಳು ಮಾಡಾಕ ರೆಡಿ ಆಗ್ತಾ ಇದೆಯಾ ನಿನ್ನ ತಾಯಿ ದೇವ್ರಿಗೂ ನಿಮ್ಮ ನಡೆದಂತ ಘಟನೆಗೂ ಸಂಬಂಧ ಏನು ಇದಕ್ಕೆ ತಪ್ಪು ಏನು ಅಂತ ತಿಳ್ಕೊಳ್ಬೇಕಾದ ಕೆಲಸ ಯಾವುದು ಅಂದ್ರೆ ನಿನ್ನ ಹೊಟ್ಟೆಯಲ್ಲಿ ಯಾವಾಗ ರೇವತಿ ನಕ್ಷತ್ರದ ಮಗು ಪ್ರವೇಶ ಆಯ್ತೋ ಆಗ್ಲೇ ನಿಮ್ಮ ದಾಂಪತ್ಯಕ್ಕೆ ಅಪ್ಲಿಕೇಶನ್ ಶುರು ಆಯ್ತು ಒಂದು ನೀನು ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ನೀನು ಹುಟ್ಟಿರ್ತಕ್ಕಂಥ ಆಶ್ಲೇಷ ನಕ್ಷತ್ರ ನಿಮ್ಮ ತಾಯಿಯ ಆರೋಗ್ಯ ಸ್ಥಿತಿ ಹೇಗಿತ್ತು ಅಂತ ಸ್ವಲ್ಪ ಗಮನಿಸಿದ್ಯಮ್ಮ ನೀನು ಇದು ಎಷ್ಟು ಲಿಂಕ್ ಇದೆ ಅಂದ್ರೆ ರಾತ್ರಿ ಎಂಟು ಗಂಟೆವರೆಗೂ ಇದು ಮುಗಿಯಲ್ಲ ಹೌದು ಅಂದ್ರೆ ಈ ಆಶ್ಲೇಷ ನಕ್ಷತ್ರ ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಇದನ್ನ ಮಹಾವಿಷ್ಣು ಶಾಪ ಅಂತ ಹೇಳುತ್ತೆ ಇದು ದೈವತತ್ತವಾದ ಶಾಪ ಏನೋ ಅಂದ್ರೆ ಏನೋ ಮೋಸ ಮಾಡ್ಬಿಡಿದ್ದಾರೆ ಏನೋ ಮಾಡ್ಬಿಡಿದಾರೆ ಅಂತಲ್ಲ ಇವರು ತಗೊಳ್ತಕ್ಕಂಥ ಪದಾರ್ಥಗಳಾಗ್ಲಿ ಇವರು ಮಾಡ್ಕೊಳ್ತಕ್ಕಂಥ ಯಾವುದೇ ಮನೆಗಳಾಗ್ಲಿ ಇವ್ರು ಬಳಸ್ತಕ್ಕಂಥ ಯಾವುದೇ ವಿಚಾರಗಳಾಗ್ಲಿ ಇದು ಹೀಗೆ ಇರಬೇಕು ಇದನ್ನೇ ತಗೋಬೇಕು ಇದನ್ನೇ ತಗೋಬಾರದು ಅಂತಕ್ಕಂಥ ನಡೆದು ಬಂದ ಸಂಪ್ರದಾಯವಲ್ಲದ ಒಂದು ಕುಟುಂಬ ಇದು ಮೌಖಿಕವಾಗಿ ಜೀವನದಲ್ಲಿ ನಡೆಯೋದು ಯಾವುದೋ ಒಂದು ಹೆಂಗೋ ಇದ್ರೆ ಹೆಂಗೋ ಮದುವೆ ಒಂದಾಯ್ತು ಏನೋ ಒಂದ್ ಮನೆ ಅಂತ ಕಟ್ಬಿಡೋದು ಹೆಂಗೋ ಒಂದ್ ಜೀವನ ಅಂತ ಮಾಡೋದು ಏನೋ ಈ ರೀತಿಯಾಗಿ ಬಂದಿರತಕ್ಕಂಥ ಮೌಖಿಕವಾದಂತಹ ಕುಟುಂಬದಲ್ಲಿ ಈ ಆಶ್ಲೇಷ ರೇವತಿ ನಕ್ಷತ್ರದ ಮಕ್ಕಳು ಬರ್ತಾರೆ ಇದನ್ನ ನಾವು ತಿಳ್ಕೊಳ್ಳದೆ ಈ ರೀತಿ ಕಷ್ಟಕ್ಕೆ ದುರಂತಕ್ಕೆ ಸಿಕ್ಕಾಕೋಬೇಕಾಗತ್ತೆ ನಿನ್ಗೊಂದು ಇಷ್ಟ ಇಷ್ಟಪಡ್ತೀನಿ ಅಮ್ಮ ನನ್ಗೆ ಅಧಿಕಾರ ಇಲ್ಲ ಆದ್ರೂ ಒಂದು ಮಾತು ಹೇಳ್ತೀನಮ್ಮ ಹಲೋ ದಯವಿಟ್ಟು ದಯವಿಟ್ಟು ನಿನ್ನ ಗಂಡನ ಮೇಲೆ ಅಪವಾದ ಒರೆಸ್ಬೇಡ ಬೇಜಾರು ಮಾಡ್ಕೋಬೇಡ ಬೈಬೇಡ ಶಾಪ ಹಾಕಬೇಡ ಯಾಕೆ ಅಂದ್ರೆ ಇದನ್ನ ಸರಿ ಮಾಡಿ ಜೀವನದಲ್ಲಿ ನಿಮ್ಮ ಮಗನಿಗೆ ಒಂದು ಲೈಫ್ ಅಂದ್ರೆ ಭವಿಷ್ಯವನ್ನ ಕೊಟ್ಟು ನಿನ್ನ ಗಂಡನಿಗೆ ರಿಪೇರಿ ಮಾಡ್ತಕ್ಕಂತ ವಿಚಾರಕ್ಕೆ ನೀನು ರೆಡಿ ಆಗ್ತೀನಿ ಅಂದ್ರೆ ಇದು ಸಕ್ಸಸ್ ಆಗೋದಕ್ಕೆ ನೀನು ಹುಟ್ಟದಕ್ಕೆ ಸಾರ್ಥಕ ಆಗತ್ತೆ ಮಾಡಬಹುದು ನೀನು ಅಂತ ಶಕ್ತಿ ನಿನ್ನಲ್ಲಿದೆ ದಯವಿಟ್ಟು ಇವತ್ತಿಂದನೇ ಇವತ್ತು ಮಹಾ ಶುಕ್ರವಾರ ಆಗಿದೆ ಇವತ್ತಿಂದನೇ ಪ್ರಾಚಿತವಾಗಿ ನೀನು ಐದು ಕಾಯಿ ಐದು ರೂಪಾಯಿ ನಾಣ್ಯ ಹತ್ತಿಂಚು ಉದ್ದ ಇರತಕ್ಕಂಥ ಹಳದಿ ಬಟ್ಟೆಯಲ್ಲಿ ಈ ಎಷ್ಟನ್ನು ಕಟ್ಟು ಶ್ರೀ ಮಹಾವಿಷ್ಣು ಶ್ರೀನಿವಾಸರಿಗೆ ಪ್ರಾರ್ಥನೆಯನ್ನು ಮಾಡ್ಕೋ ಯಾವಾಗಾದರೂ ಆಗಲಿ ನನಗೆ ಆದಷ್ಟು ಅನುಕೂಲಕರವಾದಂಥ ಒಂದು ಮಾಹಿತಿಯನ್ನು ತೋರಿಸಪ್ಪ ತಂದೆ ಅಂತ ಹೇಳಿ ಅದಕ್ಕೆ ಗಂಧದ ಕಡ್ಡಿ ತೋರಿಸಿ ಅಲ್ಲಿಟ್ಟು ಪ್ರಾರ್ಥನೆ ಮಾಡು ಇವತ್ತು ರಾತ್ರಿ ನಿನ್ನ ಕನಸಲ್ಲಿ ಬರುತ್ತೆ ನಿನ್ನ ಜೀವನದಲ್ಲಿ ಹೊಸ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ಶಕ್ತಿ ನಿನ್ನಲ್ಲಿದೆ ನಿನ್ನ ಮಗುಗೆ ನೀವು ತೊಂದರೆ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ನಿರ್ಧಾರದಿಂದ ಹಿಂದೆ ಬಾ ದೈವರ ಮೇಲೆ ಯಾವ ಕಾರಣ ನಿಂದನೆ ಮಾಡಬೇಡ ನಿನ್ನ ಗಂಡನ ವಿಷಯದಲ್ಲಿ ಯಾವ ಕಾರಣಕ್ಕೂ ತಪ್ಪಾಗಿ ತಿಳಿಬೇಡ ಇಲ್ಲಿ ಆಗಿರುವಂಥ ತಪ್ಪೆಲ್ಲಾಗಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ನೀನು ಬಂದರೆ ನಾನು ತೋರಿಸ್ಕೊಳ್ಳೋಕ್ಕೆ ರೆಡಿ ಇರ್ತೀನಿ ಅದನ್ನು ಮಾಡೋಕ್ಕೆ ನೀನು ರೆಡಿ ಇರೋದೇ ಆದರೆ ಚಾಲೆಂಜ್ ಮಾಡಿ ಕುಟುಂಬವನ್ನು ಸರಿ ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋತಾಯಿ ಒಳ್ಳೇದಾಗಲಿ ಹೆದರಬೇಡ ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ ಈ ಭೂಮಿ ಮೇಲೆ ನೋವಿಲ್ಲದ ಜೀವವೇ ಇಲ್ಲ ಅಂತಾರೆ ಹಾಗಾಗಿ ಒಂದೊಂದು ಜೀವಕ್ಕೆ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ ಆ ಸಮಸ್ಯೆಗಾಗಿ ನಾವು ಹೆದರದೆ ಈಗ ಗುರುಗಳು ನಿಮ್ಗೆ ಎಷ್ಟು ಧೈರ್ಯ ತುಂಬಿದ್ರು ಧೈರ್ಯದಿಂದ ನಿಮ್ಮ ಜೀವನವನ್ನ ನಡೆಸಿ ಸಾಧ್ಯವಾದಷ್ಟು ಗುರುಗಳ ಸಲಹೆಯನ್ನ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಪಡಿ ಅವರ ಸಲಹೆ ಪ್ರಕಾರ ನೀವು ನಡ್ಕೊಂಡ್ರೆ ಖಂಡಿತ ನಿಮ್ಮ ಜೀವನ ಇನ್ನು ಉನ್ನತ ಮಟ್ಟಕ್ಕೆ ಹೋಗುವಂತೆ ಆಗ್ಲಿ ಅಂತ ನಾವೆಲ್ಲರೂ ನಿಮಗಾಗಿ ಮತ್ತು ನಿಮ್ಮ ಮಗಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ತೀವಿ ಹಾಗೆ ಗುರುಗಳೇ ಮಾತುಕತೆಯನ್ನ ಮಾತಾಡ್ತಿದ್ವಿ ಸಾಕಷ್ಟು ವಿಚಾರಗಳು ಬರ್ತಾ ಹೋಯ್ತು ಸೊ ಇದರಲ್ಲಿ ನಾವು ಧೂಮ್ರದ ಬಗ್ಗೆ ಧೂಮ ಧೂಮ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಗುರುಗಳು ಈಗ ವಿಚಾರಕ್ಕೆ ಬರೋದೇ ಆದ್ರೆ ಮೊದಲನೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಅಮಾನತಕ್ಕೆ ಬರ್ತೀನಿ ಏನು ಅಂತ ಹೇಳಿದ್ರೆ ಲಕ್ಷ್ಮಿ ವಾಸಸ್ಥಾನ ಅಷ್ಟಲಕ್ಷ್ಮಿ ಅಂದ್ರೆ ನಮಗೆ ಅಷ್ಟ ದಿಕ್ಕು ಅಂತ ನಾನು ಈಗ ಈಗ್ತಾರೆ ನಿಮ್ಗೆ ಹೇಳಿದೆ ನಾನು ಎಂಟು ದಿಕ್ಕು ಮನೆಗೆ ಇದ್ದಾಗ ಅದು ಶುಭವಾದ ನಿಜ ಇವತ್ತು ನೀವು ಗಮನಿಸ್ಕೊಳ್ಳಿ ಎಷ್ಟು ಕೊನೆ ಪಕ್ಷ ಒಂದು ನೂರು ಮನೆಯನ್ನ ಕೌಂಟ್ ತಗೊಳೋಣ ಬ್ಯಾಂಗ್ಳೂರ್ ಸಿಟಿ ಲೆಕ್ಕ ಹತ್ತು ಮನೆ ಸಿಕ್ಕಲ್ಲ ನೂರು ಮನೆ ಕಟ್ಟಿರೋದ್ರಲ್ಲಿ ಹತ್ತು ಮನೆ ಸಿಕ್ಕಲ್ಲ ಈ ರೀತಿ ಕಾಂಪೌಂಡ್ ಇರುವಂತ ಮನೆಗಳು ಎಲ್ಲ ಒಂದಕ್ಕೊಂದು ಜಾಯಿಂಟ್ ಮಾಡಿರತಕ್ಕಂತ ಮನೆಗಳೇ ಎಲ್ಲ ಇರೋದು ಯಾಕೆ ಅಂದ್ರೆ ಸೈಟ್ ಚಿಕ್ಕ ಸ್ವಾಮಿ ಸಿಟಿ ಸ್ವಾಮಿ ಕಾಸ್ಟ್ಲಿ ಸ್ವಾಮಿ ಅಂದ್ರೆ ನಾವು ಬದುಕ್ಬೇಕಲ್ವಾ ಹೌದು ಯಾವ ಮನೆಯಲ್ಲಿ ಈ ರೀತಿ ಎಂಟು ಮೂಲೆ ಅಂದ್ರೆ ನಾಲ್ಕು ದಿಕ್ಕು ಅದರ ಮಧ್ಯೆ ಇರುವಂತಹ ಉಪ ದಿಕ್ಕುಗಳು ಈ ಎಂಟು ದಿಕ್ಕುಗಳಲ್ಲಿ ಲಕ್ಷ್ಮಿಯರು ವಾಸಸ್ಥಾನವಾಗಿರುತ್ತೆ ಎಂಟು ದಿಕ್ಕು ಇದ್ದಾಗ ನಾಲ್ಕು ದಿಕ್ಕುಗಳು ನಾಲ್ಕರ ಮಧ್ಯ ಉಪ ದಿಕ್ಕಗಳು ಈ ಎಂಟು ದಿಕ್ಕಿನಲ್ಲಿ ಅಷ್ಟಲಕ್ಷ್ಮಿಯರು ವಾಸಸ್ಥಾನ ಇರುತ್ತೆ ಅದಕ್ಕೆ ಅಷ್ಟಲಕ್ಷ್ಮಿಯರು ಅನ್ನೋದು ಅಲ್ವೇ ಹ್ಮ್ ಈಗ ನಾವು ಲಕ್ಷ್ಮಿ ಬೇಕು ಸಂಪಾದನೆ ಆಗ್ಬೇಕು ಚೆನ್ನಾಗಿರ್ಬೇಕು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅನ್ಕೋತೀವಿ ಹೊರ್ತು ಹೌದು ಮನೆಗೆ ಜಾಗನೇ ಕೊಡದೆ ನಾವು ಲಕ್ಷ್ಮಿಗೂ ಜಾಗ ಕೊಡದೆ ಮನೆ ಕಟ್ಟಿ ಮನೆಯ ಒಳಗಡೆ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದರೆ ಎಷ್ಟು ಮಟ್ಟಕ್ಕೆ ಸರಿ ಸ್ವಲ್ಪ ಯೋಚನೆ ಮಾಡಿ ಹೌದು ಪೂಜೆ ಮಾಡ್ತಕ್ಕಂಥ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ಮಾಡಿ ಆದ್ರೆ ಸ್ಥಾನ ಇದೆಯಾ ನಿಮ್ಮ ಮನೆಯಲ್ಲಿ ಯಾವ ಸ್ಥಾನ ಸೀಮಿತವಾಗಿರುತ್ತೋ ಅದನ್ನು ನಾವು ಕೊಡಬೇಕಾಗತ್ತೆ ಭಗವಂತ ಏನಕ್ಕೆ ಇಷ್ಟಗಳ ಮುಖದಲ್ಲಿ ಕಣ್ಣು ಎಲ್ಲಿರ್ಬೇಕು ಅದ್ರ ಮಧ್ಯೆ ಮೂಗ್ ಜಸ್ ಇರ್ಬೇಕು ಹಣೆ ಹೇಗಿರ್ಬೇಕು ಎಷ್ಟು ಸುಂದರವಾಗಿ ಮಾಡಿ ಕಳಿಸಿದ್ದಾರೆ ಅದೆಲ್ಲೋ ವಿಕಾರವಾಗಿದ್ರೆ ಅಯ್ಯೋ ಏನ್ ಆಗಲ್ಲ ಹಾಗೆ ನಮ್ಮ ಮನೆಯ ಭಾಗಗಳನ್ನ ನಾವು ಗುರುತಿಸುವಷ್ಟು ಮಟ್ಟಕ್ಕೆ ನಮ್ಮ ಗ್ರಂಥಿಗಳು ಏನು ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿರತಕ್ಕಂಥ ಎಪ್ಪತ್ತೆಂಟು ಸಾವಿರ ಗ್ರಂಥಿಗಳು ಹೇಗಿದೆಯೋ ಯಾವ ಯಾವ ಭಾಗಕ್ಕೆ ಹೇಗೆ ಆಗಿ ಆ ಭಗವಂತ ನಿರ್ಮಾಣ ಮಾಡಿದನೋ ಅದೇ ರೀತಿ ನಮ್ಮ ಮನೆಗಳಿಗೂ ಕೂಡ ನಾವು ಆ ಮನೆಯನ್ನು ಹಾಗೆ ನಿರ್ಮಾಣ ಮಾಡ್ಕೋಬೇಕು ಇದಕ್ಕೇನ್ ಹೇಳುತ್ತೆ ಅಂದ್ರೆ ನಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಇರುವ ಭಾಗ ಒಂದು ನಮ್ಮ ಮನಸ್ಸನ್ನ ಅಂದ್ರೆ ನಮ್ಮನ್ನು ನಾವು ಅರಿಯದೇ ಇರುವ ಭಾಗ ಒಂದು ನಮ್ಮನ್ನೇ ನಾವು ಹರಿಯದೇ ಇರುವ ಭಾಗವಂದು. ಅದೇ ರೀತಿ ನಮ್ಮ ಮನೆಯನ್ನ ಲಕ್ಷ್ಮಿಯರು ಇರ್ತಕ್ಕಂಥ ಜಾಗವನ್ನು ನಾವು ಅರಿಯದೇ ಮನೆಯನ್ನು ಮಾಡಿದಾಗ ಆ ಮನೆ ಸೆರೆಮನೆ ಆಗತ್ತೆ. ಖಂಡಿತ ಬಂಧನದ ಮನೆ ಆಗತ್ತೆ ಯೋಚನೆ ಮಾಡುವ ಮನೆ ಆಗತ್ತೆ ದುಃಖ ಕೊಡುವ ಮನೆ ಆಗತ್ತೆ ಅನಾರೋಗ್ಯವಾದ ಮನೆ ಆಗತ್ತೆ ಜೀವನ ಪರ್ಯಂತ ಅಪವಾದಗಳನ್ನು ಸಾಕೊಳ್ಳುವಂತ ಮನೆ ಆಗತ್ತೆ ಯಾವುದೇ ಮದುವೆಗಳು ಮಾಡಿದ್ರು ಊರ್ಜಿತ ಆಗದೇ ಇರತಕ್ಕಂತ ಶುಭ ಕಾರ್ಯಗಳಾಗ್ತಕ್ಕಂಥದ್ದೆಲ್ಲ ಯಾವ ಕಾರಣಕ್ಕೂ ತುಂಬಾ ತಡವಾಗಿ ಆಗ್ತಕ್ಕಂತ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಅಂದ್ರೆ ಇದೊಂದು ದೊಡ್ಡ ಒಂದು ವಿಷಾದವಾದ ಸಂಗತಿ ಇದು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಒಂದು ಮನೆಯಲ್ಲಿ ಎರಡು ಮದುವೆ ಆಗಬೇಕು ಅಂದರೆ ಈ ಮನೆಯಲ್ಲಿ ನಡೆಯುತ್ತೆ ದುರಂತವಾಗಿ ಒಂದು ಹೆಂಡತಿ ಹೋಗಿ ಇನ್ನೊಂದು ಹೆಂಡತಿ ಎಂಟ್ರಿ ಆಗ್ತಕ್ಕಂಥ ಮನೆ ಯಾವುದು ಅಂದರೆ ಇದೇ ದಿಕ್ಕಿಲ್ಲದ ಮನೆ ಕಾರಣ ಏನೋ ಹುಷಾರು ತಪ್ಪಿತು ಆಕ್ಸಿಡೆಂಟ್ ಆಯ್ತು ಅದು ಬಂತು ಕ್ಯಾನ್ಸರ್ ಬಂತು ಇನ್ನೊಂದು ಬಂತು ಹೊರಟೋದ್ಲು ಹಿಂಗಾಯ್ತು ಈ ರೀತಿ ಆಗ್ತೀ ಹೊರ್ತು ನಿಮ್ಮ ಮನೆಯಲ್ಲಿ ಆ ಸ್ತ್ರೀಗೆ ಜಾಗ ಇದೆಯಾ ಇದು ಒಂದು ದುರಂತ ಇನ್ನೊಂದು ದುರಂತ ಅಭಾಷಣಗಳಾಗ್ತಕ್ಕಂಥದ್ದು ನೀವು ಮಾಡ್ತೀರೋ ಅದೇ ಆಗತ್ತೋ ಎಷ್ಟು ಅಭಾಷನ್ಗಳಾಗತ್ತೆ ಇದಕ್ಕೆ ನೀವು ಹೋಗಿ ಕೇಳ್ತೀರಾ ಶಾಸ್ತ್ರನ ಯಾಕೆ ಹಿಂಗಾಗ್ತಾ ಇದೆ ನೋಡಿ ಅಂತ ಇದಕ್ಕೆ ಮಾಡಕ್ ಹೋಗ್ತೀರಾ ಪೂಜೆನ ಎಷ್ಟು ಕರ್ಮದ ವಿಷಯಗಳಿದೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಮೂಲೆ ಸುಲೋಪವಾಗಿದೆ ಅಂತ ಯಾರು ಹೇಳಕ್ಕಾಗತ್ತೆ ಯಾವ ಜ್ಯೋತಿಷಿ ಹೇಳಕ್ಕಾಗತ್ತೆ ಎಲ್ಲೋ ಹೋಗಿ ಕುತ್ಕೊಂಡು ಶಾಸ್ತ್ರ ಕೇಳ್ತೀರಾ ಅದಕ್ಕೆ ಇನ್ನೊಂದು ವಿಷಯ ಏನಂದ್ರೆ ಒಂದು ಹುಡುಗಿ ನೋಡ್ಕೊಂಡ್ ಬರ್ಬೇಕಾದ್ರೆ ಸಟ್ ಆಗತ್ತೆ ನಮ್ಮ ಮನೆಗೆ ಅಂತ ಅನ್ಕೊಂಡು ಆ ಹುಡುಗಿಗೆ ನೋಡ್ಕೊಂಡ್ ಬರೋ ಖುಷಿಲಿ ಅಲ್ಲೇ ಶಾಸ್ತ್ರ ಕೇಳ್ಬಿಡ್ತಾರೆ ಈ ಹುಡುಗ ಹುಡುಗಿ ಹೆಂಗಾಗತ್ತೆ ನೋಡಿ ಅಂತ ಅಲ್ಲಿಂದ ಬರ್ತಾರೆ ಒಂದ್ ವಾರ ದಿವಸ ಬಿಟ್ಟು ಒಂದು ಊರಿಗೆ ಬರ್ತಾರೆ ಅಲ್ಲಿ ಹೇಗೆ ಯಾವಾಗ ಎಂಗೇಜ್ಮೆಂಟ್ ಮಾಡೋದು ಅಂತ ಇನ್ನೊ ಪುರೈತರ ತರ ಹೋಗ್ತಾರೆ ಆ ಎಂಗೇಜ್ಮೆಂಟ್ ಡೇಟ್ ಒಬ್ಬ ಹಾಕೊಡ್ತಾರೆ ಎಂಗೇಜ್ಮೆಂಟ್ ಮಾಡಾದ ಮೇಲೆ ಮದುವೆ ಡೇಟ್ ಎಲ್ಲ ಹಾಕ್ಸೋದು ಅಂತ ಮತ್ ಇನ್ನೊಂದ್ ಕಡೆ ಹೋಗ್ತಾರೆ ಇದೆಲ್ಲ ಆದ್ಮೇಲೆ ಮದುವೆ ಮಾಡ್ಸಕ್ ಪುರೋಹಿತ ಒಬ್ಬ ಬೇಕಲ್ಲ ಅಂತ ಇನ್ನೊಂದ್ ಕಡೆ ಬರ್ತಾರೆ ಎಷ್ಟ್ ಜನ ಪುರೋಹಿತರಾದ್ರು ನಿಜ ಇಷ್ಟು ಜನದ ಅಭಿಪ್ರಾಯ ತಿಳ್ಕೊಂಡಂಗ ಆಯ್ತು ಪೂರ್ತಿ ಅದೋಗತಿ ಆಗೋಗಿದೆ ಅದು ಅಭಿಪ್ರಾಯ ಹೇಳಲ್ಲ ಅವರು ಇವ್ರು ಕೇಳಿದ್ದೇನು ಮದುವೆ ಡೇಟು ಹಾಕಿದ್ರು ಎಂಗೇಜ್ಮೆಂಟ್ ಕೊಟ್ಟೋಗ್ರು ಒಬ್ಬರು ಹೆಣ್ಣು ಗಂಡು ಮ್ಯಾಚಿಂಗ್ ಕೊಟ್ಟವ್ರು ಒಬ್ರು ಮದುವೆ ಮಾಡಿಸೋರು ಒಬ್ರು ಮದುವೆ ಡೇಟ್ ಕೊಟ್ಟವ್ರು ಒಬ್ರು ಒಬ್ರಿಗೊಬ್ರು ಲಿಂಕೇ ಇಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಎಲ್ಲವೂ ಕೂಡ ಅತಾಚೂರಿದ ವಿಚಾರಗಳೇ ಜಾಸ್ತಿ ಅರ್ಜೆಂಟ್ ಮದುವೆ ಆಗ್ಬಿಡ್ಬೇಕು ಅರ್ಜೆಂಟ್ ಮನೆ ಕಟ್ಬಿಡ್ಬೇಕು ಅರ್ಜೆಂಟ್ಗೆ ನಮಗೆ ರೋಗ ಹೊರಟೋಗ್ಬಿಡ್ಬೇಕು ಸಾಧ್ಯನೇ ಇಲ್ಲ ನಾವು ಮಾಡಿರೋದು ತಪ್ಪು ಅಂತ ಒಪ್ಕೊಳ್ಳೋವರೆಗೂ ಇದಕ್ಕೆ ರಿಪೇರಿ ಆಗಲ್ಲ ಹಾಗೆ ಈ ಮನೆಯಲ್ಲಿ ಈ ಅಷ್ಟಲಕ್ಷ್ಮಿಯರ್ ಇರ್ತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಇವರೆಲ್ಲರಿಗೂ ಇರ್ತಕ್ಕಂಥ ಒಂದು ಆಶೀರ್ವಾದ ಈ ಎಂಟು ಲಕ್ಷ್ಮಿಯರ ಆಶೀರ್ವಾದ ಶಕ್ತಿ ಅನುಗ್ರಹ ಪ್ರತಿಯೊಂದು ಶ್ರೀಲಕ್ಷ್ಮಿ ಅಂತ ಏನ್ ಹೇಳದೆ ಈ ಎಂಟು ಜನದ ಶಕ್ತಿ ಶ್ರೀಲಕ್ಷ್ಮಿ ಅವರೇ ಶ್ರೀನಿವಾಸರ ವಕ್ಷಸ್ಥಳ ಇರತಕ್ಕಂಥ ಶ್ರೀಲಕ್ಷ್ಮಿ ಮನೆಯಲ್ಲಿ ಶ್ರೀನಿವಾಸರ ಫೋಟೋ ಪೂಜೆ ಮಾಡ್ತಕ್ಕಂಥವರು ನಮ್ಮ ಮನದೇವರು ತಿರುಪತಿ ಶ್ರೀನಿವಾಸ ಅಂತ ತಿಳ್ಕೊಂಡವರು ಪಕ್ಕದಲ್ಲಿ ಶ್ರೀನಿವಾಸರು ಪದ್ಮಾವತಿ ಲಕ್ಷ್ಮಿ ಫೋಟೋ ಇಟ್ಕೊಂಡು ಪೂಜೆ ಸಾಕಷ್ಟು ಜನ ಮಾಡ್ತಾರೆ ಇದಕ್ಕೆ ಅರ್ಥ ಏನು ಅಂದ್ರೆ ಈ ಮನೇಲಿ ಒಂದ್ ಎರಡ್ ಎರಡು ಮೂರು ಮದುವೆ ಆಗೋದಿಕ್ಕೆ ಇದು ಪೂಜೆ ಆಗ್ಬೇಕು ಯಾಕೆ ಅಂದ್ರೆ ಯಾವ ಕಾರಣಕ್ಕೂ ಆ ರೀತಿ ಪೂಜೆ ಫೋಟೋಗಳನ್ನ ಪೂಜೆ ಇಟ್ಟು ಪೂಜೆ ಮಾಡಬಾರ್ದು ಶ್ರೀಲಕ್ಷ್ಮಿ ವಕ್ಸರ್ ಶ್ರೀನಿವಾಸನ ಒಂದು ಫೋಟೋ ಪೂಜೆ ಮಾಡಿ ಸಾಕು ಪಕ್ಕದಲ್ಲಿರ್ತಕ್ಕಂಥ ಫೋಟೋ ಇಟ್ಟು ಯಾವ ಕಾರಣಕ್ಕೂ ಎರಡು ಭಾಗದಲ್ಲಿ ನಾವು ಪೂಜೆ ಮಾಡ್ತಕ್ಕಂಥದ್ದು ಸೂಕ್ತವಾದ ಅರ್ಥವಿಲ್ಲದ ವಿಚಾರ ಆಗುತ್ತದು ಇದನ್ನ ಮಾತಾಡ್ತಾವ್ರೆ ಸಾಕಷ್ಟು ಟೈಮ್ ತಗೊಳತ್ತೆ ಅದಕ್ಕೋಸ್ಕರವಾಗಿ ಈ ರೀತಿಯಾದ ಆ ಶ್ರೀಲಕ್ಷ್ಮಿ ಎಲ್ಲಿರ್ತಾರೆ ಅಂದ್ರೆ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಇರ್ತಾರೆ ಪ್ರತಿದಿನ ಯಾವ ಹೆಣ್ಣು ಪ್ರತಿದಿನ ಆ ಹೊಸಲಲ್ಲಿ ತುಳಸಿ ಕಟ್ಟೆಯಿಂದ ಪೂಜೆ ಮಾಡಿದಂತ ಹೆಣ್ಣು ಒಂದು ಚೊಂಬೋ ಒಂದು ತಾಮ್ರದೋ ಬೆಳ್ಳಿದೋ ತಂದು ಅಲ್ಲಿ ಮಾಡಿದ ನಂತರ ಆ ವಸಲ ಮೇಲೆ ಇಟ್ಟು ಅದಕ್ಕೆ ಹರ್ಷನಾ ಕುಂಕುಮವನ್ನು ಇಟ್ಟತಕ್ಕಂತ ಆ ವಸಲ್ಗೆಲ್ಲ ಇಟ್ಟು ಪೂಜೆ ಮಾಡಿ ಆ ಚಂಪು ಚೊಂಬನ್ನ ತಗೊಂಡು ಬಲಗಾಲಿಟ್ಟು ಒಳಗಡೆ ಹೋಗ್ತಕ್ಕಂತಹದ್ದು ನಿಮ್ಮ ಮನೆಯಲ್ಲಿ ಎಲ್ಲಾ ಲಕ್ಷ್ಮಿಯರ್ಗೂ ಆಹಾ ಆ ಒಂದು ಸಂಪ್ರದಾಯವೇ ಎಷ್ಟು ಸೊಗಸಾಗಿದೆ ನೋಡಿ ಗುರುಗಳೇ ಪ್ರತಿ ದಿನ ಇದನ್ನ ಮಾಡಿ ವರಮಾಲಕ್ಷ್ಮಿ ಹಬ್ಬ ಮಾಡಿ ನಿಮ್ಗೆ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಂಗೆನೆ ಒಂದೊಂದು ವರ್ಷಕ್ಕೂ ಐಶ್ವರ್ಯ ಲಕ್ಷ್ಮಿ ನಿಮ್ಮನ್ನ ಎತ್ತಾ ಇರ್ತವೆ ಯಾವತ್ತೂ ಒಂದು ದಿನ ನಾವು ಮಾಡೋ ಪೂಜೆ ಅಲ್ಲ ಪ್ರತಿದಿನವೂ ದಿನವೂ ಅದಕ್ಕೊಂದು ಸಂಸ್ಕಾರ ರೂಪದಲ್ಲಿ ನಾವು ವಿಚಾರವನ್ನ ತಿಳ್ಕೋಬೇಕು ಈ ರೀತಿ ಶ್ರೀಲಕ್ಷ್ಮಿ ಇರ್ತಕ್ಕಂಥ ಆ ವಸಲಿನಲ್ಲಿ ನಾವು ಎಂತ ತಪ್ಪು ಮಾಡ್ತೀವಿ ಅಂದ್ರೆ ಅದಕ್ಕಿನ್ನ ಘೋರವಾದ ತಪ್ಪು ಇನ್ನೊಂದಿಲ್ಲ ಏನದು ಅಂದ್ರೆ ಬಾಗಿಲಿಂದ ಚಪ್ಲಿ ಸ್ಟ್ಯಾಂಡ್ ಇಟ್ಕೊಡ್ತಕ್ಕಂಥದ್ದು ಪಾದರಕ್ಷ ಇಡತಕ್ಕಂತಹದ್ದು ಗುಡಿಸೋ ಪರ್ಕೆ ಇಡ್ತಕ್ಕಂಥದ್ದು ಯಾಕೆ ಬಾಗಿಲಿಂದ ಕಾಣಿಸಲ್ವಲ್ಲ ಇದನ್ನೆಲ್ಲ ಇಡ್ತೀವಲ್ಲಿ ಅದಕ್ಕೊಂದು ದೇವ್ರ ಗುಡಿ ಅಂತ ಮನೆಯಲ್ಲಿ ಮನೆ ದೇವ್ರದೊಂದು ಮಾಡಿಬಿಟ್ಟು ಅದಕ್ಕೊಂದು ಸ್ಟೆಪ್ ಎಲ್ಲ ಹಾಕ್ಸಿ ಸ್ಟೆಪ್ ಒಳಗಡೆ ಅದ್ರ ಮೇಲೆ ದೇವ್ರ ಫೋಟೋ ಇಟ್ಟು ಅದರಲ್ಲಿ ಇರ್ತಕ್ಕಂಥ ಇವ್ರ ಅಂಗಡಿ ಎಲ್ಲ ಇಟ್ಟು ಎಲ್ಲೆಲ್ಲಿ ಹೋಗಿರ್ತಾರೆ ಅಲ್ಲೆಲ್ಲ ಒಂದು ಫೋಟೋ ಒಂದು ಚಿಕ್ಕದು ಒಂದ್ ಎಂಟು ಇಂಚು ಒಂದ್ ಹತ್ತು ಇಂಚು ಒಂದ್ ಐದು ಇಂಚು ಆ ಅಲ್ಲೋದ್ರ ಒಳ್ಳೇದಾಗತ್ತೇನೋ ಈ ತಂದ್ರೆ ಒಳ್ಳೇದಾಗತ್ತೇನೋ ಎಲ್ಲ ತಂದ್ ಲೈನ್ ಜೋಡಿಸ್ಕೊಂಡ್ಬಿಟ್ಟು ಎಲ್ಲ ಒಂದೊಂದು ಒಂದೊಂದು ಊವಿ ಇಡೋದು ಅದ ಕೃಷ್ಣ ಕುಮಾರ್ ಹಚ್ಚೋದು ಮೂರು ಗಂಟೆ ಅದಕ್ಕೆ ಟೈಮ್ ವೇಸ್ಟ್ ಆಯ್ತು ಅದಕ್ಕೆ ಮನೆಯಲ್ಲಿ ಒಂದೇ ಒಂದು ಫೋಟೋ ಇಟ್ಟುಕೊಂಡು ಎರಡು ದೀಪ ಒಂದು ಫೋಟೋ ಇದು ಯಾರು ಅನುಸರಿಸ್ತಾರೆ ಆ ಮನೆಯಲ್ಲಿ ಮನಸ್ಸು ಎಲ್ಲರಿಗೂ ಸಮಚಿತ್ತವಾಗಿರ್ತಕ್ಕಂಥ ಶುದ್ಧಿ ಪ್ರಾಪ್ತಿ ಆಗತ್ತೆ ಅಂದ್ರೆ ಮನಸ್ಥಿತಿ ಏಕಾಗ್ರತೆಗೆ ಬರುತ್ತೆ ಯಾಕೆ ಅಂದ್ರೆ ನೀವು ಯಾವ್ದು ಇಷ್ಟಪಡ್ತೀರೋ ಆ ಫೋಟೋ ನೀವು ಪೂಜೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಆ ದೇವತೆಗೆ ನೀವು ಮಂತ್ರವನ್ನ ಹೇಳ್ತೀರಾ ಅಂತ ಇಟ್ಕೊಳ್ಳಿ ಆಮೇಲೆ ಅದೆಲ್ಲ ಆದ್ಮೇಲೆ ಪಕ್ಕಕ್ಕೆ ನೋಡ್ತೀರಾ ಅಯ್ಯೋ ಈ ದೇವ್ರು ಬಿಟ್ಬಿಟ್ನಲ್ಲ ಅದಾದ್ಮೇಲೆ ಈ ದೇವ್ರು ಬಿಟ್ಬಿಟ್ನಲ್ಲ ಅಲ್ಲಿಂದನೇ ಶುರುವಾಯ್ತು ನಿಮ್ ರಾಮಾಯಣ ಹೌದಲ್ಲ ನಿಜ ಮನೆಗೆ ಯಜಮಾನ ಎಷ್ಟು ಮನೆಗೆ ಯಜಮಾನ ಎಷ್ಟು ಹೇಳಿ ಒಬ್ಬರು ತಾನೆ ಹೌದು ನಾವು ದೇವರ ಎಷ್ಟಿಟ್ಕೋಬೇಕಾಗದೆ ಮನೆ ದೇವರಲ್ಲ ಅಷ್ಟೇ ಅಷ್ಟೇ ಇರ್ಬೇಕದು ಅದನ್ನ ಬಿಟ್ಟು ಮನೆ ತುಂಬಾ ದೇವರನ್ನ ಇಟ್ಕೊಂಡ್ರೆ ನಾವಿವತ್ತು ಅನುಭವಿಸೋದಕ್ಕೆ ದೊಡ್ಡ ಮೂಲ ಕಾರಣ ಇದೇನೆ ಬೆಡ್ರೂಮ್ ಬಾಗ್ಲ ಮೇಲೆ ಒಂದು ಬೆಡ್ರೂಮ್ ಅಲ್ಲಿ ಒಂದೆರಡು ಯಾರು ದಾಂಪತ್ಯಗಳು ಬೆಡ್ರೂಮ್ ನಲ್ಲಿ ದೇವ್ರ ಫೋಟೋ ಇಡ್ತಾರೋ ಆ ಮಗು ಸರ್ಪ ದೋಷದ ಮಗು ಉತ್ಪತ್ತಿ ಆಗತ್ತೆ ಬೆಡ್ರೂಮ್ ಅಲ್ಲಿ ದೇವ್ರ ಫೋಟೋ ಇಟ್ಕೊಂಡವರು ಕ್ರೂರವಾದ ಮಗು ಹುಟ್ಟತ್ತೆ ಅಲ್ಲ ಅದಕ್ಕಾಗಿಯೇ ಒಂದು ದೇವ್ರ ಮನೆ ಅಂತ ಮಾಡಿದ್ಮೇಲೆ ಮತ್ ಪುನಃ ಎಲ್ಲ ಅಡುಗೆ ಮನೇಲಿ ಇಡ್ತಾರೆ ಹಾಲಲ್ಲಿ ಇಡ್ತಾರೆ ಯಾಕೆ ಇರ್ತಾರಲ್ಲ ಹೇಳೋರ್ ಕೆಲವರು ಅರ್ಥವಿಲ್ಲ ಆಗಲೂ ಒಂದ್ ದಾಟಂದ್ ಇಟ್ಕಳಿ ಅದ್ರ ಕೆಳಗಡೆ ಓಡಾಡಿ ಹೌದು 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 ಏನು ಮಾಡಕ್ಕಾಗಲ್ಲ ಹೌದು ದಿನಾ ಇದೇ ರಾಮಾಯಣ ನಮ್ಮಲ್ಲಿ ಹಾಗೂ ವಿಚಾರಗಳನ್ನು ನಾನು ಕೇಳ್ಪಟ್ಟಿದ್ದೆ ಮಲಗುವಂತ ಕೋಣೆಯಲ್ಲಿ ರಾಧಾಕೃಷ್ಣರ ಫೋಟೋ ಇದ್ರೆ ದಾಂಪತ್ಯ ಸುಖಮಯವಾಗಿರುತ್ತೆ ಅನ್ನುವಂಥದ್ದೆಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಹ್ಮ್ ಶಿರ್ಡಿ ಬಾಬಾ ಹ್ಮ್ ಶಿರ್ಡಿ ಬಾಬಾ ಒಂದು ಇಟ್ಕೊಂಡ್ಬಿಟ್ರೆ ಬೆಡ್ರೂಮ್ ಅಲ್ಲಿ ಹ್ಮ್ ಹ್ಮ್ ಎಷ್ಟು ತರಕ್ಕೆ ನಿಮ್ಗೆ ಖುಷಿ ಆಗತ್ತೆ ಅಂದ್ರೆ ಹ್ಮ್ ಹ್ಮ್ ಯಾಕೆ ಅಂದ್ರೆ ಯಾವಾಗ್ಲೇ ನೋಡಿದ್ರು ಅದು ಮಲಗುವಾಗ ಅದನ್ನ ನೋಡಿದ್ರು ಅಂದ್ರೆ ಅಷ್ಟು ಮುದ್ದಾಗಿರ್ಬೇಕದು ಅಷ್ಟು ಮುದ್ದಾಗಿರ್ಬೇಕದು ಶ್ವೇತವಾದ ಸಾಮಾನ್ಯ ಮಾಮೂಲಿ ಇದ್ದೇ ಅದು ಅಷ್ಟು ಮುದ್ದಾಗಿರ ತರ್ಬೇಕು ನಾವು ಆ ಕೂತ್ಕೊಂಡಿರ್ತಕ್ಕಂಥ ಭಂಗಿಯನ್ನ ಅದನ್ನ ಕೂರಿಸೋ ಜಾಗನೂ ಕೂಡ ಚೆನ್ನಾಗಿರಬೇಕು ಹ್ಮ್ ಅದು ನೋಡ್ತಾ ಇದ್ರೆ ನಿಮ್ಮ ಮನಸ್ಸು ಎಷ್ಟೇ ಬೇಜಾರು ಆವೇಶ ಇದ್ರು ಹಾಗೇ ನಿದ್ದೆ ಬಂದ್ಬಿಡ್ಬೇಕು ಮಲ್ಕೊಳಕ್ಕೆ ಅಷ್ಟು ಒಂದು ಶಕ್ತಿ ಇರತಕ್ಕಂಥದನ್ನ ಒಂದಿಟ್ಕೊಂಡ್ರೆ ಸಾಕು ಫೋಟೋ ಆಗ್ಲಿ ಶಿಲೆ ಆಗ್ಲಿ ಇನ್ ಯಾವುದೇ ಚಿತ್ರಪಟಗಳನ್ನ ಇಟ್ಕೊಳ್ತಕ್ಕಂಥದ್ದು ಸೂಕ್ತವಾದ ವಿಷಯ ಅಲ್ಲ ಅದಕ್ಕೋಸ್ಕರವಾಗಿ ಯಾಕೆಂದ್ರೆ ರಾಧಾಕೃಷ್ಣ ಇಟ್ಕೊಂಡ ಮೇಲೆ ಹಸು ಬರ್ಲಿಲ್ಲ ಅಂದ್ರೆ ಸಾರದ ಬಾಧೆ ಅಂತ ಅದಕ್ಕೊಂದು ಲೆಕ್ಕಾಚಾರ ಬರುತ್ತೆ ಕೆಲವರು ಹೇಳ್ತಾರೆ ಹಸು ಅಲ್ಲಿ ಬರಬಾರ್ದು ಈಗ ಒಂದಕ್ಕೊಂದು ಒಂದಕ್ಕೊಂದು ನಾವ್ ಇಡಬೇಕು ಇಡಬಾರದು ಅನ್ನೋ ಗೊಂದಲದ ಸಿಕ್ಕಾಕೊಳ್ಳೋದಕ್ಕಿಂತ ಪ್ರಕೃತಿ ದತ್ತವಾಗಿರ್ತಕ್ಕಂತಹ ನಮ್ಮ ಮನುಶಾಂತಿ ಯಾವಾಗ ಬರುತ್ತೋ ಅಲ್ಲೇ ನಮಗೆ ಎಲ್ಲಾ ದೈವ ಶಕ್ತಿ ಬಂದ್ಬಿಡತ್ತೆ ನಮ್ಮ ಮನಶಾಂತಿ ಬಂದಾಗ ಯಾವ್ದೇ ದೇವ್ರ ಅನ್ಕೊಳ್ಳಿ ನೀವು ಖುಷಿಯಾಗಿ ದೇವ್ರ ನೋಡೋದು ಚೆನ್ನಾಗಿ ಕಾಣಿಸುತ್ತೆ ಮನುಶಾಂತಿ ಯಾವ್ ದೇವ್ರ ನೋಡೋದು ಇದು ಸರಿನಾ ಸರಿನಾ ಅಲ್ಗೋಗ್ಲಾ ಇಲ್ಗೋಗ್ಲ ಆ ದೇವ್ರ ಮಾಡ್ಲಾ ಈ ದೇವ್ರ ಮಾಡ್ಲಾ ಈ ರೀತಿ ಮಟ್ಟಕ್ಕೆ ಹೋಗತ್ತೆ ಹಾಗಾಗಿ ನಾವು ಆ ರೀತಿಯಾಗಿರ್ತಕ್ಕಂತ ಆ ಮನೆಯಲ್ಲಿ ಶ್ರೀಲಕ್ಷ್ಮಿ ಅಂತಕ್ಕಂತ ಒಂದು ಲೆಕ್ಕಾಚಾರ ತಗೊಂಡಾಗ ಆ ಬಾಗಿಲನ್ನ ಪ್ರತಿ ದಿನ ಸಾಯಂಕಾಲ ಮಲಗಕ್ಕೆ ಮುಂಚೆ ಯಾವುದೇ ಹೆಣ್ಣು ಮನೆಯಲ್ಲಿ ಗೃಹಿಣಿ ಮನೆಯನ್ನ ಒಂದ್ ಸ್ವಲ್ಪ ನೀಟು ಅಂದ್ರೆ ಬಾಗಿಲನ್ನ ಸ್ವಲ್ಪ ನೀಟು ಮಾಡಿ ಹಿಂದೆ ಮುಂದೆ ಎಲ್ಲ ನೀಟು ಮಾಡಿ ಅದಕ್ಕೆ ಹಿಂದಿನ ಕಾಲದಲ್ಲಿ ರಾತ್ರಿ ಎಲ್ಲ ನೀಟು ಮಾಡಿಬಿಟ್ಟು ಸಗಣಿ ಹಾಕಿ ರಂಗೋಲಿ ಹಾಕಿ ಎಲ್ಲ ಹಾಕಿ ಬಂದು ಮಲಗ್ತಾ ಇದ್ರು ಯಾಕೆಂದ್ರೆ ವಾಸದ ಮನೆ ಅಂದ್ರೆ ರಾತ್ರಿ ಎಲ್ಲ ಕೆಲಸ ಮುಗಿದ ಮೇಲೆ ನೀವು ಮಾಡುವ ಅಡಿಗೆ ಮನೆ ಅಡಿಗೆ ಮಾಡ್ತಕ್ಕಂಥ ಅಡಿಗೆ ಮನೆ ಬಾಗಿಲು ಬಾಗಿಲು ಮುಂದೆ ಇರ್ತಕ್ಕಂಥ ಜಾಗ ಇದಿಷ್ಟು ಶುದ್ಧಿ ಮಾಡಿ ಮಲಗಿದ್ರೆ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದಕ್ಕೆ ಯಾವ ಡಾಕ್ಟರ್ ಇಂದನೂ ನಿಮ್ಮನ್ನು ಸರಿಪಡಿಸಲ್ಲ ನೀವು ಯಾವ ದೇವಾಲಯಕ್ಕೋದ್ರೂ ಅಷ್ಟು ಖುಷಿ ಸಿಕ್ಕಲ್ಲ ಅಷ್ಟು ಶಕ್ತಿ ನಿಮ್ಮ ಮನೆಯ ಬಾಗಿಲಲ್ಲೇ ಬರುತ್ತೆ ಆಹ್ ಆ ಮನೆಯ ವಿಚಾರ ಮಾತಾಡ್ತಿದ್ರೆ ಆ ಮನೆ ನಂದು ಗೋಕುಲ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಗುರುಗಳ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಯಾಕೆ ಅಂತಂದ್ರೆ ಮೊದಲನೇದಾಗಿ ಹೆದ್ದು ಆಸ್ಕೆಯಿಂದ ಎದ್ದ ತಕ್ಷಣ ಅಡಿಗೆ ಮನೆ ಪ್ರವೇಶ ಮಾಡತಕ್ಕಂತ ಹೆಣ್ಣಿಗೆ ಮನೆ ಅಡಿಗೆ ಮನೆ ಶುಚಿಯಾಗಿರುವಂತ ಕಂಡ ತಕ್ಷಣ ಖುಷಿ ಆಗತ್ತೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಡುಗೆ ಮನೆ ಹೌದು ಅದಕ್ಕಿಂತ ಮುಂಚೆ ಹೋಗಿ ಮೇನ್ ಡೋರ್ ತೆಗೆದ ತಕ್ಷಣ ಬಾಗಲ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಗತ್ತೆ ಯಾವಾಗ ಖುಷಿ ಆಯ್ತು ಸಾಯಂಕಾಲ ತನಕ ಖುಷಿಯಾಗಿ ಇರ್ಬೇಕಾಗತ್ತೆ ಈಗ ಫ್ಯಾನ್ಸಿಯಾಗಿ ಪಾಸಿಟಿವಿಟಿ ಅಂತ ಏನ್ ಕರೀತಾರೆ ಅದನ್ನೆಲ್ಲ ಯಾವ ಯುಗದಲ್ಲಿ ನಮ್ಮ ದೊಡ್ಡವ್ರು ಮಾಡಿಟ್ಟಿದ್ರು ಹಾಗಾಗಿ ಅದಕ್ಕೋಸ್ಕರವಾಗಿ ನಾವು ಆ ಗೋಮಯ ಅಂತಕ್ಕಂಥದ್ದನ್ನ ಯಾವ ಮನೆಯಲ್ಲಿ ನಾವು ಬಳಸ್ತೀವೋ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೀವು ಜಾಗ ಬಿಡದೇ ಇದ್ರೂ ಪರವಾಗಿಲ್ಲ ನಿಮ್ಮ ಮನೆಗೆ ಪ್ರವೇಶ ಆಗ್ತಾರೆ ಗೋಮಯವನ್ನ ನಿಮ್ಮ ಮನೆಯ ಬಾಗ್ಲಲ್ಲಿ ತೋರ್ಸಿದ್ರೆ ಕಾರಣ ಅಂತ ಕಟ್ಲಿಕ್ಕೆ ಆಗಿಲ್ಲ ಮೂಲೆಗಳಿಲ್ಲ ಏನು ಮಾಡಕ್ಕಾಗಲ್ಲ ಹಾಗನ್ಬಿಟ್ಟು ಮನೆ ಆಗಲ್ಲ ಹಂಗಂತ ಮನೆ ಬಿಟ್ಟು ಆಗಲ್ಲ ಕೊನೆ ಪಕ್ಷ ಗೋಮಯವನ್ನಾದ್ರೂ ಮನೆಗೆ ಸಂಗ್ರಹ ಮಾಡತಕ್ಕಂತ ಪ್ರತಿದಿನ ಅದನ್ ಬಾಗ್ಲ ಸ್ವಲ್ಪ ಇಡ್ತಕ್ಕಂತ ಒಂದು ಮಟ್ಟಕ್ಕಾರು ಬಂದ್ರು ನಿಮಗೆ ಇದಕ್ಕೆಲ್ಲವೂ ಪರಿಹಾರ ಆಗ್ತಕ್ಕಂತ ಒಂದು ಶಕ್ತಿನ ಸಿಗತ್ತೆ ಗೋಮಯ ಗೋಮೂತ್ರ ಇದು ಎಲ್ಲಿ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಎಲ್ಲಾರಕ್ಕೂ ಶ್ರೀಕೃಷ್ಣ ಅನುಗ್ರಹ ಪ್ರತಿ ಒಂದಕ್ಕೂ ಕೂಡ ಒಂದು ಶಕ್ತಿದಾಯಕವಾದ ಒಂದು ಪುಷ್ಟಿದಾಯಕವಾದ ಒಂದು ಶಕ್ತಿ ನಮ್ಮೆಲ್ರಿಗೂ ಬರ್ತಕ್ಕಂತ ಒಂದು ಲೆಕ್ಕಾಚಾರ ಬರುತ್ತೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥದಕ್ಕೆ ಈ ಧೂಮ ಅಂತಕ್ಕಂತ ಒಂದು ವಿಚಾರಕ್ಕೆ ಸಮಯ ತುಂಬಾ ಕಡಿಮೆ ಇದೆ ಹೇಳಕ್ ಆಗಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಸ್ವಲ್ಪ ವಿಷಯ ತಗೊಂಡ್ರೆ ಒಂದು ಹತ್ತು ನಿಮಿಷ ಮಾತಾಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ವೀಕ್ಷಕರು ಅದರ ಬಗ್ಗೆ ಬೇಜಾರ್ ಮಾಡ್ಕೋಬೇಡಿ ಆ ಧೂಮ ಅಂತಕ್ಕಂಥದ್ದು ಸಾಕಷ್ಟು ವಿಷಯಗಳನ್ನ ನಾನು ಮಾಹಿತಿಯನ್ನು ಕೊಡ್ಬೇಕಾಗತ್ತೆ ಉದಾಹರಣೆಯನ್ನ ಕೊಡ್ಬೇಕಾಗತ್ತೆ ಆಗ ನಿಮ್ಗೆ ಅರ್ಥ ಆಗತ್ತೆ ನಾವೆಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಪ್ಪು ಮಾಡಿರೋದಕ್ಕೆ ನಾವು ಅನುಭವಿಸ್ತಾ ಇದೀವಿ ಅಂತ ಕೂಡ ತಿಳ್ಕೊಬೇಕಾಗತ್ತೆ ಇದನ್ನು ಕೂಡ ತಗೊಂಡು ಹೋಗ್ಬಿಟ್ಟು ಹೆಸರು ಇಟ್ಬಿಟ್ಟು ಅದು ಹಂಗ್ ಬಂದಿದೆ ಹಿಂಗ್ ಬಂದಿದೆ ದೇವರು ಹಿಂಗ ಮಾಡ್ಬಿಟ್ಟ ಪ್ರಪಂಚನ ಆಗೋಯ್ತು ಅಂತ ಕೂತ್ಕೊಂಡು ಯೋಚನೆ ಮಾಡೋದ್ರಲ್ಲಿ ಮಾತಾಡದಲ್ಲಿ ಅರ್ಥ ಇಲ್ಲ ನಾವ್ ಏನೇ ಅನುಭವಿಸ್ತಾ ಇದ್ದೀವಿ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ ಅಂತ ನಾವು ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡಾಗ ನಾವು ಜೀವನದಲ್ಲಿ ಸಾರ್ಥಕವಾದ ನೆಮ್ಮದಿಯಾಗಿ ಬದುಕನ್ನ ನಾವು ಪಡ್ಕೋಬಹುದು ಅದನ್ನ ಬಿಟ್ಟು ಒಂದೊಂದಕ್ಕೆ ಒಂದೊಂದು ಕಾರಣ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅದಕ್ಕೆ ಇದಕ್ಕೆ ಆ ರೀತಿ ಹೇಳ್ತಕ್ಕಂಥ ಅಭ್ಯಾಸಗಳನ್ನ ದಯವಿಟ್ಟು ನಾವು ಮಾಡ್ಕೋಬಾರದು ಅಂತಕ್ಕಂಥ ಈ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಒಂದು ಟಾಣಿಕ್ ಯಾವ್ದು ಅಂದ್ರೆ ಮನಶಾಂತಿಗೆ ಟಾಣಿಕ್ ಬೇಕಾಗಿರ್ತಕ್ಕಂಥದನ್ನ ನಾವು ಕೊಡಕ್ ನೀವು ನೀವ್ ರೆಡಿ ಇರಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಗಳೇ ಸಾಮಾನ್ಯವಾಗಿ ಹೊಗಳವರು ನಮಗೆ ಹಿತೈಷಿಗಳಲ್ಲ ಅಂತಾರೆ ತಾಯಿ ತಂದೆಯರು ಯಾವಾಗ್ಲೂ ಬೈದುತ್ತಿದ್ದೇ ಬುದ್ಧಿ ಹೇಳೋದು ಗುರುಗಳು ಕೂಡ ಅದೇ ಸ್ಥಾನಕ್ಕೆ ಬರ್ತಾರೆ ಹಾಗಾಗಿ ಕೆಲವು ಕಾಲೇಜ್ ಗೆ ನೀವು ಹೇಳ್ತಿದ್ರಿ ಅನ್ಯತಾ ಭಾವಿಸ್ಬೇಡಿ ಬೇಜಾರ್ ಮಾಡ್ಕೋಬೇಡಿ ಅಂತ ಖಂಡಿತ ಇಲ್ಲ ಗುರುಗಳೇ ಯಾಕೆಂದ್ರೆ ತಾಯಿ ತಂದೆ ಗುರುಗಳೇ ಯಾವಾಗ್ಲೂ ಬಿತ್ತ ನಮ್ಮನ್ನ ಬೈದು ಬುದ್ಧಿ ಹೇಳೋದು ನಾವು ಸರಿ ಅಂತಲೇ ಆ ಒಂದು ಸ್ಥಾನಕ್ಕೆ ನೀವು ನಿಜವಾದ ಅರ್ಥವನ್ನ ಕೊಟ್ಟಿದ್ದೀರಿ ಹಾಗೂ ಕರೆ ಮಾಡುವಂತ ಎಲ್ಲರಿಗೂ ಧೈರ್ಯ ಸ್ಥೈರ್ಯ ತುಂಬ್ತೀರಿ ಇಂಥ ನಿಮ್ಮ ಮಾರ್ಗದರ್ಶನ ಸದಾಕಾಲ ನಮಗಿರ್ಲಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ವೀಕ್ಷಕರ ಮೇಲೆ ಹೀಗೆ ಇರ್ಲಿ ಅಂತ ಭಾವಿಸ್ತಾ ನಿಮ್ಮ ಇವತ್ತಿನ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತಾರೆ ಹಾಗಾಗಿ ಇಂದಿನಿಂದ ನಮ್ಮ ಮನೆಯನ್ನ ನಂದಗೋಕುಲವಾಗಿಸೋಣ ಹಾಗೂ ನಮ್ಮ ಮನಸ್ಸನ್ನ ಪರಿಶುದ್ಧವಾಗಿಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಿದ್ದೀವಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ವಿಶೇಷ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನಮಸ್ಕಾರ